गुरुः पूर्वाचार्यमधिष्ठानां इयं प्रणतिमालिका चिंतने शुरु माडोदक्के मोदलु नम्म रमेश अवर ओंदु अनुवाद अदु बहळ सोगसागि इदे। ಖಲೀಲ್ ಗಿಬ್ರಾನನ್ನು ನಾನು ಮತ್ತೆ ಮತ್ತೆ ಓದ್ತಾ ಇದ್ದೆ, ಅವನ ಆಮ್ನಿಬಸ್ಸನ್ನು ನಾನು ಬಹಳ ಹಿಂದೆ ತಗೊಂಡದ್ದಿದೆ। 1997 ಖಲೀಲ್ ಗಿಬ್ರಾನನ್ನು ನಾನು ಓದ್ತಾ ಇದ್ದೇನೆ। ಕೆಲವೊಂದು ಚಿಂತನೆಗಳಲ್ಲಿ ಅವನು ನಮಗೆ ಬಹಳ ಹತ್ತಿರ ಅಂತ ಅನ್ನಿಸ್ತಾ ಇತ್ತು। ಅವನ ಕೆಲವೊಂದು ನುಡಿಗಳನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ದು ಇದೆ, ಆದರೆ ಪದ್ಯದಲ್ಲಿ ಅಲ್ಲ, ಗದ್ಯದಲ್ಲಿ। ಅದನ್ನು ಬಹಳ ಸೊಗಸಾಗಿ ಅನುವಾದ ಮಾಡಿದ್ದೀರಾ। ನಿಮ್ಮನ್ನು ವಿಮರ್ಶೆ ಮಾಡಲಿಕ್ಕೆ ನಾನೇನೋ ಅರ್ಹ ಅಂತ ಏನು ಅನಿಸಿಲ್ಲ, ಬಹಳ ಚೆನ್ನಾಗಿದೆ ಅಂತ ಅಷ್ಟು ಹೇಳಬಲ್ಲೆ, ವಿಮರ್ಶೆ ಅಂತಲ್ಲ, ಖುಷಿಯಾಗಿದ್ದನ್ನು ಹೇಳ್ತಾ ಇರೋದು। ಹೀಗೆ ಅಲ್ಲಿಂದ ಈಗ ವಿಷಯಕ್ಕೆ ಪ್ರವೇಶ। ಪ್ರಭಾಕರ್ ರಾಯರು ಮತ್ತು ರಮೇಶ್, ನೀವಿಬ್ಬರು ನನ್ನ ಸಾಹಿತ್ಯ ಸಂಗಾತಿಗಳು ವಸ್ತುತಃ। ಅದು ಸಂಸ್ಕೃತದ ಬೇರೆ ವೈದಿಕೇತರ ಸಾಹಿತ್ಯ ಆಗಿರಬಹುದು, ಹಾಗೆ ಕನ್ನಡದ ಮತ್ತು ಇಂಗ್ಲೀಷಿನ ವೈದಿಕೇತರ ಸಾಹಿತ್ಯಗಳಲ್ಲಿ ಕೆಲವೊಂದು ಕಡೆ ನನ್ನ ಅಣ್ಣಂದಿರು ಮುಂದೆ ಇದ್ದೀರಾ, ಕೆಲವೊಂದು ಕಡೆ ನನ್ನ ಜೊತೆಗಾರರು ಅಂತ ಅಷ್ಟೇ ನಾನು ಹೇಳಬಲ್ಲೆ। ವಿಷಯಕ್ಕೆ ಬರೋದಾದರೆ, ನಿನ್ನೆ ನಾವು ಎಲ್ಲಿಗೆ ನಿಲ್ಲಿಸಿದ್ವಿ, 81ನೆಯ ಅಧ್ಯಾಯ ಆಗಿ ಒಂದು ಸ್ವಲ್ಪ ಭಾಗವನ್ನು ನೋಡಿದ್ವಿ। ಯುಧಿಷ್ಠಿರ ಹೇಳ್ತಾನೆ, ಎಲ್ಲ ಮೂರು ಲೋಕದ ಒಡೆಯರಾದ ಬ್ರಹ್ಮ, ರುದ್ರ, ಇಂದ್ರ, ಗರುಡ ಎಲ್ಲರೂ ಕೂಡ ಯಾರ ಆದೇಶವನ್ನು ತಲೆಯ ಮೇಲೆ ಹೊತ್ತು ಈ ಜಗತ್ತನ್ನು ನಡೆಸ್ತಾರೋ ಅಂತಹ ನೀನು ನಮ್ಮ ಎದುರುಗಡೆ ಇದ್ದು ಏನು ಮಾಡಲಿ ಅಂತ ಕೇಳ್ತೀಯ, ಇದಕ್ಕಿಂತ ಮೋಹ ಇನ್ನೊಂದು ಬೇಕೇ? ತದತ್ಯಂತ ವಿಡಂಬನಂ, ಇದು ಅತ್ಯಂತ ವಿಡಂಬನ ಅಂದರೆ ಬೇರೆಯವರ ಅನುಕರಣೆ, ನಾವು ತಪ್ಪಾಗಿ ತಿಳ್ಕೊಳ್ತೇವಷ್ಟೇ। ಕೃಷ್ಣ, ನಿನ್ನ ಭಕ್ತರಿಗೆ ಇದು ನನ್ನದ್ದು ನಾನು ಅಂತನ್ನುವ ಎರಡು ಭ್ರಮೆಗಳು ಬರೋಲ್ಲ, ಯಾವುದು ನಮ್ಮದಲ್ಲವೋ ಅದನ್ನು ನನ್ನದ್ದು ಅಂತ ಅಂದುಕೊಳ್ಳೋಲ್ಲ, ದೇಹ ನಮ್ಮದಲ್ಲ, ಇದು ನನ್ನದ್ದು, ಯಾವಾಗಲೂ ಇಲ್ಲಿಯೇ ಇರ್ತೇನೆ ಅಂತ ಅಂದುಕೊಳ್ಳಲ್ಲ। ಇನ್ನು ಈ ದೇಹ ನಾನಲ್ಲ, ಇದನ್ನು ನಾನು ಅಂತ ಅಂದುಕೊಳ್ಳಲ್ಲ। ಇತ್ಯುಕ್ತ್ವಾ ಯಜ್ಞಿಯೇ ಕಾಲೇ, ನಿನ್ನ ಭಕ್ತರಾದಾಗ ಆ ಅರಿವು ಮೂಡಿರಲೇಬೇಕು ಅಂದರೆ ಕೃಷ್ಣ ಪದೇ ಪದೇ ಕೃಷ್ಣಾವತಾರ ಕಾಲದಲ್ಲಿ ಪದೇ ಪದೇ ಹೇಳೋದು, ದೇಹವೇ ನಾನು ಅಂತನ್ನುವ ಭ್ರಮೆಯನ್ನು ಬಿಡಬೇಕು ಅನ್ನೋದು ಅವನ ಗೀತೆ ಶುರು ಆಗೋದೇ ಹಾಗೆ। ಅವರಪ್ಪ ಅದೇ ರೀತಿ ಹೇಳಿದ್ದು, ದೇವಕಿಯನ್ನು ಕತ್ತರಿಸಲಿಕ್ಕೆ ಹೋದಾಗ ಕಂಸ, ಕಂಸ ದೇಹ ಬೇರೆ ಆತ್ಮ ಬೇರೆ, ದೇಹವನ್ನೇ ಆತ್ಮ ಅಂತ ಅಂದುಕೊಂಡು ನೀನು ಈ ಚಿರಕಾಲ ಉಳಿತಿ ಅಂತ ಭ್ರಮಿಸಿಕೊಂಡು ತೊಡಗಿದ್ದಿ ಈ ವಧದಲ್ಲಿ ಬೇಡ ಅಂತ ತಡೆದ ಅಂದರೆ, ಅವರಪ್ಪ ಏನು 70 ವರ್ಷಕ್ಕಿಂತ ಮೊದಲು ಹೇಳಿದ, 77 ವರ್ಷದ ಹಿಂದೆ ವಸುದೇವ ಏನು ಹೇಳಿದ ಅದನ್ನು 77 ವರ್ಷ ಆದಮೇಲೆ ಕೃಷ್ಣ ಅಂದರೆ ಅವನಿಗೆ 70ನೇ ವಯಸ್ಸಿನಲ್ಲಿ ಗೀತೆಯಲ್ಲಿ ದೇಹ ಮತ್ತು ಆತ್ಮ ಬೇರೆ ಅಂತ ತಿಳ್ಕೊಳ್ಬೇಕು ಅಂತ ಶುರು ಮಾಡಿದ। ಕೃಷ್ಣನ ಒಂದೊಂದು ಕಥೆಯಲ್ಲಿಯೂ ಗೀತೆಯ ತತ್ವಗಳು ಹೇಗೆ ಪ್ರತಿಫಲಿತ ಆಗಿದೆ ಅಂತ ನೋಡ್ತಾ ಬರಬೇಕು। ಅವನ ಇಡೀ ಜೀವನದ ಹಿನ್ನೋಟವನ್ನು ನಾವು ಗ್ರಹಿಸಬೇಕಾದದ್ದು ಉದ್ಧವ ಗೀತೆಯಲ್ಲಿ ಏಕಾದಶ ಸ್ಕಂಧದಲ್ಲಿ ಬರೋದರಲ್ಲಿ। ಅದರಿಂದಾಗಿ ಕೃಷ್ಣ ಪದೇ ಪದೇ ಅದನ್ನು ಹೇಳ್ತಾನೆ, ಕೃಷ್ಣನ ಭಕ್ತರು ಕೂಡ
ಅದನ್ನೇ ಪ್ರಾರ್ಥನೆ ಮಾಡ್ತಾರೆ, ನಮಗೆ ಏನು ಬೇಕಾದರೂ ಬರಲಿ ಆದರೆ ಈ ಭ್ರಮೆ ಬರದಿರಲಿ ಅಂತ. ಯಾಕೆಂದರೆ ಜಗತ್ತಿನಲ್ಲಿ ಬಹಳ ದೊಡ್ಡ ಅಪಾಯ ಅಂತಂದರೆ ಅಜ್ಞಾನ. ಆ ಅಜ್ಞಾನ ಅನ್ನುವ ಅಪಾಯ ಬಂದರೆ ಏನಿದ್ರೂ ಸಮಸ್ಯೆ. ಅಜ್ಞಾನ ಅನ್ನುವ ಅಪಾಯ ಇಲ್ಲದಿದ್ದರೆ ಏನಿದ್ರೂ ಸುಖ. ಅದರಿಂದಾಗಿ ನಾವು ಹೆದರಬೇಕಾದದ್ದು ಯಾವುದಕ್ಕೆ? ಅಜ್ಞಾನಕ್ಕೆ. ಯಾಕೆಂದರೆ ಜಗತ್ತಿನಲ್ಲಿ ಸಂಪತ್ತು ಇಲ್ಲ, ಸಂಪತ್ತು ಹೊರಟು ಹೋಯಿತು ಮತ್ತು ಬರುತ್ತೆ, ಅದರಲ್ಲೇನಿದೆ? ಈ ದೇಶ ಏನನ್ನು ಬೇಕಾದರೂ ಕಳ್ಕೊಳ್ಬಹುದು ಮತ್ತೆ ಪಡಿಬಹುದು. ಅದು ಟೆಕ್ನಾಲಜಿ ಆಗಿರಬಹುದು, ವಸ್ತು ಆಗಿರಬಹುದು, ಬಂಗಾರ ಆಗಿರಬಹುದು, ಕರೆನ್ಸಿ ಆಗಿರಬಹುದು, ಏನು ಬೇಕಾದರೂ ಬರುತ್ತೆ. ಆದರೆ ಒಂದು ಒಳ್ಳೆ ವಿದ್ಯೆ ನಾಶ ಆಗಿ ಹೋದರೆ ಎಲ್ಲಿಂದ ಬರಬೇಕು ಮತ್ತೆ? ನೋಡಿ, ಒಂದು ಸಾಮವೇದ ಸಾವಿರ ಶಾಖೆ, ಸಾಮವೇದದ ಸಾವಿರ ಶಾಖೆಗಳಲ್ಲಿ ನಮಗೆ ಇವತ್ತು ಉಳಿದಿರೋದು ಗಾನ ಪದ್ಧತಿ ಮೂರು. ಸಹಸ್ರವರ್ತ್ಮ ಸಾಮವೇದ ಅಂತ ಸಾವಿರ ಶಾಖೆಗಳಿತ್ತು, ಎಲ್ಲೋಯ್ತು? ಕಳ್ಕೊಂಡ್ವಿ. ಜ್ಞಾನ ಪರಂಪರೆ ಇವತ್ತಿಗೂ ನಾವು ಏನೇ ಡೌಟ್ ಬಂದರೂ ಯಾರೋ ಒಬ್ಬರನ್ನು ಮಹಾತ್ಮರನ್ನು ಹೋಗಿ ಕೇಳಬಹುದು. ಎಲ್ಲೋ ಒಬ್ಬ ಇರ್ತಾನೆ, ಅವನು ಹುಡ್ಕೊಂಡು ಹೋದರೆ ಸಾಕು, ಸಿಗ್ತಾನೆ. ಕೇಳಿದ್ರೆ ಆಯಿತು, ನಮಗೆ ಇಲ್ಲಿ ಡೌಟ್ ಇದೆ ಹೇಳಿ ಅಂತ. ಅದು ಇಲ್ಲದೆ ಹೋದ್ರ ಗತಿಯೇನು? ಬರ ಅಂದರೆ ಅದು. ಆಹಾರ, ಇವತ್ತು ಆಹಾರ ಪದ್ಧತಿ ಚೇಂಜ್ ಮಾಡಿಕೊಂಡೆ ಮುಗೀತು. ಇಡೀ ಸಮಗ್ರ ದಕ್ಷಿಣ ಅಮೇರಿಕಾ ನಮ್ಮ ಹೋಟೆಲಿಲ್ವೇ? ಆಹಾರದ್ದು ದೊಡ್ಡ ಸಂಗತಿಯೇ ಅಲ್ಲ. ಈ ಬದುಕಲಿಕ್ಕಾಗಿ ನಾವು ಬೇರೆ ಬೇರೆ ಆಹಾರವನ್ನು ಆಶ್ರಯಿಸ್ತೇವೆ, ಆಹಾರ ಇರುತ್ತೆ. ಆದರೆ ವಿದ್ಯೆ ಒಮ್ಮೆ ನಾಶ ಆಗಿ ಹೋದರೆ ಉಂಟಲ್ಲ, ಅದು ಶಾಶ್ವತವಾಗಿ ಕಣ್ಮರೆಯಾಗಿ ಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ಅಜ್ಞಾನ ಅನ್ನುವುದು ದೊಡ್ಡ ಅಪಾಯ. ಅಜ್ಞಾನದಿಂದ ಪರಿಹಾರ ಮಾಡಿಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಶುದ್ಧ ಪರಂಪರೆ ಉಳಿಬೇಕು ಅಷ್ಟೇ, ಉಳಿದ ಯಾವುದು ಈ ತಗೊಂಡು ಏನು ಮಾಡೋದು ಹೇಳಿ? ಬೆಳ್ಳಿ ಅನ್ನೋದು ಸಂಪತ್ತೇ, ಬಂಗಾರ ಮಾಡಿಡ್ತೇನೆ ಸಂಪತ್ತೇ, ಇವತ್ತಿರುತ್ತೆ ನಾಳೆ ಕಳ್ಳಕ್ಕೆ ಹಾಕರು ತೊಗೊಂಡು ಹೋಗ್ತಾರೆ, ನಾವು ಹೋದ್ಮೇಲೆ ಅದು ಇರಬೇಕಲ್ಲ. ಬಂಗಾರದ ಮಂಟಪ ಮಾಡಿಸಿದೆ, ಬಂಗಾರದ ದೊಡ್ಡ ಇದು ಮಾಡಿಸಿದೆ, ಅದು ಮಾಡಿಸಿದೆ, ಏನು ಉಳಿಯುತ್ತೆ ಹೇಳಿ? ಈ ವಿದೇಶದಲ್ಲಂತೂ ವಿಪರೀತ, ಬಂಗಾರದ ಟಾಯ್ಲೆಟ್ ಮಾಡಿಸಿದೆ, ತಗೊಂಡು ಏನು ಮಾಡೋಣ ಹೇಳಿ? ಬಂಗಾರದ ಚಪ್ಪಲಿ ಹಾಕ್ಕೊಂಡು ನಡೆದಾಡಿದೆ. ಪುಣೆಯ ಒಬ್ಬ ದೊಡ್ಡ ಉದ್ಯಮಿ ಬಂಗಾರದ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದ. ಯಾವುದು ಪ್ರಯೋಜನ ಇಲ್ಲ. ವಿದ್ಯೆ ಅನ್ನುವುದು ಮುಖ್ಯ. ಅವರು ಅದನ್ನು ಹೇಳ್ತಾರೆ, ಅಜ್ಞಾನ ಅನ್ನುವ ಅಪಾಯದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಅಷ್ಟೇ ನೀನು ಅಂತ. ನೋಡಿ, ತ್ವಂತವೇತಿ ಚ ನಾನಾಧೀಹಿ ಪಶೂನಾಮಿವ ವೈಕೃತ. ನಾನು ನನ್ನ ಈ ಸಂಪತ್ತು ಅನ್ನೋದು, ಈ ಸಂಪತ್ತು ನಿನ್ನಲ್ಲೇ ಇರುತ್ತೆ ಅಂತ ಹೇಳಿ ಇನ್ನೊಬ್ಬನ ಬಗ್ಗೆ ನಾವು ಭ್ರಮೆ ಪಟ್ಟಿರೋದು, ಇದು ನಾನಾಧೀಹಿ ಭ್ರಮಾತ್ಮಕವಾದ ಪ್ರಜ್ಞೆ. ಇದು ಪಶೂನಾಮಿವ, ಪಶುಗಳಿಗೆ ಈ ಒಂದು ಪಶುಬುದ್ಧಿ ಇರುತ್ತೆ. ಆ ಪಶುಬುದ್ಧಿ ಎಷ್ಟು ಅಸಂಗತವೋ ಅಷ್ಟು ಅಸಂಗತ. ಹೊರಗಡೆಯ ವಸ್ತುಗಳಲ್ಲಿನ ಲೋಭ ಅನ್ನೋದು ಅಷ್ಟು ಅಸಂಗತ, ಅದು ನಮಗೆ ಬರಬಾರದು. ಈ ಕಾಂಪೌಂಡಲ್ಲಿ ಹೋಗಿ ಯಾರದೋ ಹೂವನ್ನು ತಂದು ಪೂಜೆ ಮಾಡೋದು, ಅದು ಅಷ್ಟೇ ಅಸಂಗತ. ಹೀಗಾಗಿ ಪಶು ತ್ವಂತ್ವವೇತಿ ಚ ನಾನಾಧೀಹಿ ಪಶೂನಾಮಿವ ವೈಕೃತ. ಅದರಿಂದ ನಾವು ಆಚೆ ಬರಬೇಕಷ್ಟೆ. ನೀನು ಅನುಮತಿ ಕೊಟ್ಟರೆ ನಿನ್ನ ಯಜ್ಞಕ್ಕೆ ಪುರೋಹಿತರನ್ನು ನಾನು ಆರಿಸ್ತೇನೆ, ಋತ್ವಿಗ್ವರಣ ಮಾಡ್ತೇನೆ ಅಂತ ಹೇಳಿದ. ದೇವರು ಆಯಿತು ಅಂದ. ದ್ವೈಪಾಯನೋ ಭರದ್ವಾಜ ಸುಮಂತು ಗೌತಮೋಚಿತ ವಸಿಷ್ಠಶ್ಚವನ ಕಣ್ವ ಮೈತ್ರೇಯ ಕವಶಸ್ತ್ರಿಶಃ ವಿಶ್ವಾಮಿತ್ರ ವಾಮದೇವ ಸುಮತಿ ಜೈಮಿನಿ ಕ್ರತು ಪೈಲಪರಾಚರೋ ಗರ್ಗ ವೈಶಂಪಾಯನ ಏವಚ. ದ್ವೈಪಾಯನ ಸಾಕ್ಷಾತ್ ವೇದವ್ಯಾಸರು,
ನಡುಗಡ್ಡೆಯಲ್ಲಿ ಹುಟ್ಟಿದವ ಅಂತ ದ್ವೈಪಾಯನ ಅಂದರೆ. ಇನ್ನು ಭರದ್ವಾಜ, ಇಬ್ಬರಿಂದ ಹುಟ್ಟಿದವ ದ್ವಾಜ. ಬೃಹಸ್ಪತಿಯಿಂದಲೂ ಅವರ ತಮ್ಮ ಉಚಥ್ಯದಿಂದಲೂ ಮಮತಾ ಅನ್ನುವವಳಲ್ಲಿ ಹುಟ್ಟಿದವ ದ್ವಾಜ, ಇಬ್ಬರಿಂದ ಹುಟ್ಟಿದವ. ಅವನನ್ನು ನಾನು ಸಾಕೋ ಅಲ್ಲ ಅಂದರು. ಮೂಢೇ ಭರ, ನೀನು ಅವನನ್ನು ಸಾಕಬೇಕು ಅಂತ ಆಚಾರ್ಯರ ವಾಣೆ ಆಯಿತು. ಭರ ಅಂತ ಹೇಳಿತು, ಅವನು ಇಬ್ಬರಿಂದ ಹುಟ್ಟಿದ, ಎರಡು ಸೇರಿ ಭರದ್ವಾಜ ಅಂತಾಯಿತು. ಇಬ್ಬರಿಂದ ಹುಟ್ಟಿದವ, ಬೇಕಾದಷ್ಟು ಮಂತ್ರಗಳನ್ನು ಕಂಡಿದ್ದಾನೆ ಅವನು ವೇದದಲ್ಲಿ, ಬಹಳ ಸೊಗಸಾದ ಮಂತ್ರಗಳು. ಭರದ್ವಾಜ ಬಹಳ ವಿಚಿತ್ರ, ಋಷಿಗಳ ಬೆಳವಣಿಗೆ ಒಂದೊಂದು ಬಹಳ ವಿಚಿತ್ರ. ನಮಗೆ ಋಷಿ ಗಡ್ಡ ಇಟ್ಕೊಂಡ್ರೆ ಮಾತ್ರ ಋಷಿಗಳು ಅಂತ ನಮಗೆ, ಇನ್ನು ಕೆಲವರಿಗೆ ಫಿಲಮ್ ಅವರಿಗೆ, ಕಂಪ್ನಿಯವರಿಗೆ, ನಾಟಕದವರಿಗೆ ಋಷಿಗಳು ಇರೋದೇ ಶಾಪ ಕೊಡಲಿಕ್ಕೆ ಅಂತ. ಹಾಗಲ್ಲ, ಈ ಕೈಲಾತುಮ್ಮ ನಮ್ಮ ಕಂಪ್ನಿ ಅಂತ ಹೇಳಿ ಒಂದು ನಾಟಕ, ಅದರಲ್ಲಿ ಹಿಡಿ ಹಿಡಿ ಶಾಪವ ಅಂತಾನೆ ಅವನು, ಸೆರಗೊಡ್ಡಿ ಆಯಿತು ಕೊಡಿ ಅಂತಾನೆ ಅವನಿಗೆ ಅಷ್ಟೇ ತಲೆನಲ್ಲಿ. ಶಾಪ ಅಂದರೆ ಹಾಗೆ, ಋಷಿಗಳ ಕೊಡೋದೇ ಶಾಪ ಅಂತ ಆಗಲ್ಲ. ಅದು ಬೇರೆ ಬೇರೆ ಅವರು ಬೇರೆ ಬೇರೆ ಜೀವನಾನುಭವದಿಂದ ಬಂದಿರ್ತಾರೆ. ನೀವು ಋಗ್ವೇದದ ಒಬ್ಬೊಬ್ಬ ಋಷಿಯ ಹಿಂದೆ ಬಹಳ ವಿಚಿತ್ರವಾದ ಕಥೆ ಇದೆ, ಬಹಳ ವಿಚಿತ್ರವಾದ ಕಥೆ ಇದೆ. ಹೀಗಾಗಿ ವೇದದಲ್ಲಿ ನೋಡಿದಾಗ ಅಲ್ಲಿನ ಹೆಚ್ಚಿನ ಜನರು ಬರ್ತಾರೆ. ಭರದ್ವಾಜ ಹಾಗೆ ಉಚಥ್ಯ ಮತ್ತು ಬೃಹಸ್ಪತಿಯಿಂದ ಹುಟ್ಟಿದವ ಸುಮಂತು, ಸುಮಂತು ಅಂತ ಒಬ್ಬ ಋಷಿ. ಗೌತಮೋ ಸಿತ, ಗೌತಮರು. ಇನ್ನು ಅಸಿತ ಅಂತ, ಕಪ್ಪು ದೇವಲ, ಅಸಿತ ದೇವಲ. ಸಿತ ದೇವಲ ಒಬ್ಬ ಇದ್ದ, ಅಸಿತ ದೇವಲ ಅಂತ. ವಸಿಷ್ಠ, ಅವರಂತೂ ಗೊತ್ತೇ ಇದ್ದಾರೆ. ಚ್ಯವನಃ, ಪೂರ್ಣ ತಿಂಗಳು ತುಂಬುವ ಮುನ್ನವೇ ಜಾರಿದವರು ತಾಯಿಯ ಹೊಟ್ಟೆಯಿಂದ, ಹೀಗಾಗಿ ಚ್ಯವನ ಅಂತ. ಚ್ಯವನ ಅಂದರೆ ಜಾರಿದವರು. ಹಾಗೆ ಇನ್ನೊಬ್ಬ ದೇವತೆ ಕೂಡ ಇದ್ದಾನೆ, ಸ್ಕಂದ ಅಂತ. ತಾಯಿಯ ಹೊಟ್ಟೆಗೆ ಹೋಗುವ ಮುನ್ನವೇ ತಂದೆಯಿಂದ ನೇರವಾಗಿ ಜಾರಿದವ ಸ್ಕಂದ, ಹೀಗಾಗಿ ಚ್ಯವನ. ಇನ್ನು ಕಣ್ವಃ, ಕಣ್ವರು. ಈ ಖಾನ್ಗಳಿದ್ದಾರಲ್ಲ, ನಾವು ಕಾಣ್ವರು ಅಂತ ಹೇಳ್ಕೋತಾರವರು, ಗೊತ್ತಿಲ್ಲ ಅಲ್ಲಿಂದ ಬಂದವರು, ಬ್ರಹ್ಮನದಿಯ ಆಚೆ ಇದ್ದವರು ಹಾಗೆ ಹೇಳ್ಕೋತಾರೆ. ಅದರೆಷ್ಟು ಮಟ್ಟಿಗೆ ಸತ್ಯ ಅಂತ ಇನ್ನಷ್ಟೇ ತಿಳ್ಕೊಳ್ಬೇಕು. ಇರಲಿ, ಕಣ್ವರು. ಆ ಕಣ್ವರದ್ದು ಎಲ್ಲ ಕಡೆ ವ್ಯಾಪ್ತಿ ಇದೆ, ಎಷ್ಟು ಜನ ಅಂತ ಗೊತ್ತಿಲ್ಲ. ಕಣ್ವ, ಪ್ರಸ್ಕಣ್ವ, ಪ್ರಸ್ಕಣ್ವನನ್ನು ಕಣ್ವ ಅಂತ ಕರೀತಾರೆ. ಎಲ್ಲ ಕಡೆ ವ್ಯಾಪ್ತಿ ಇದೆ. ಕಣ್ವ ತೀರ್ಥ ಉಂಟು ಅಲ್ಲಿ, ಬೇಕಾದಷ್ಟು ಕಡೆ ಉಂಟು. ಕಾಣ್ವರವರು ಕಾಣ್ವೂರು ಆಗಿದೆ ಅಂತ ಒಬ್ಬರು ವಾದ, ಒಬ್ಬರು ಇತಿಹಾಸ ತಜ್ಞರ ವಾದ, ಗೊತ್ತಿಲ್ಲ, ಇರಬಹುದು, ಇಲ್ಲದೇನು ಇರಬಹುದು. ಇನ್ನು ಮೈತ್ರೇಯರು, ಮೈತ್ರೇಯರು ವಿಷ್ಣು ಪುರಾಣವನ್ನು ಜಗತ್ತಿಗೆ ಕೊಟ್ಟವರು. ಎಲ್ಲ ಪುರಾಣಗಳು ಸೂತ ಹಾಗೂ ಶೌನಕರ ಮಾಧ್ಯಮದಲ್ಲಿ ಬಂದರೆ, ಈ ಪುರಾಣ ವಿಷ್ಣು ಪುರಾಣ ಈ ಇಬ್ಬರ ಮಾಧ್ಯಮದಲ್ಲಿ ಬಂತು. ಒಂದು ಮೈತ್ರೇಯರು, ಇನ್ನೊಂದು ಪುಲಸ್ತ್ಯರು, ಅವರಿಬ್ಬರ ಮಾಧ್ಯಮದಲ್ಲಿ ಬಂತು. ಪುಲಸ್ತ್ಯರಿಂದ ಅನುಗ್ರಹವನ್ನು ಪಡೆದ ಪರಾಶರರು ಮತ್ತು ಮೈತ್ರೇಯರು ಪ್ರಧಾನರಾಗಿ ಉಳಿತಾರೆ. ಇನ್ನು ಕವಶ ಅಂತ, ಇವನು ಬಹಳ ವಿಚಿತ್ರ, ಕವಶ ಅಂತನ್ನುವ ಋಷಿ. ಆಮೇಲೆ ತ್ರಿತ ಅಂತ, ಇವರು ಅಣ್ಣ ತಮ್ಮಂದಿರಿದ್ದಾರೆ, ಏಕತ ದ್ವಿತ ತ್ರಿತ ಅಂತ ಮೂರು ಜನ ಋಷಿಗಳು. ಅದರಲ್ಲಿ ತ್ರಿತ ಅನ್ನೋನು ರಾಜಸೂಯಾಗಕ್ಕೆ ಬಂದಿದ್ದ. ಇನ್ನು ವಿಶ್ವಾಮಿತ್ರರಂತೂ ಗೊತ್ತೇ ಇದೆ, ಅವರ ಮೊದಲ ಹೆಸರು ವಿಶ್ವರಥ ಅಂತ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ಒಂದು ಸ್ಪರ್ಧೆಯಲ್ಲಿ ಬೇಕಾದಷ್ಟು ಜನ ರಾಜರು ಕೆಳಗಡೆ ಉಳೋದ್ರು, ಬೇಕಾದಷ್ಟು ಜನ ರಾಜರು ಮೇಲುಗಡೆ ಬಂದುಬಿಟ್ರು, ಬೇಕಾದಷ್ಟು ಜನ ವೇದ ಮಂತ್ರಗಳನ್ನು ಕಾಣುವ ಹಾಗಾಗೋಯಿತು.
ಇವರಿಬ್ಬರ ಜಗಳ ಋಗ್ವೇದ ಸಂಹಿತೆಯಲ್ಲಿಯೂ ಕೂಡ ಉಲ್ಲೇಖಿತ ಆಗಿದೆ. ಹೀಗಾಗಿ ವಿಶ್ವಾಮಿತ್ರ ವಾಮದೇವ ಇವನಂತೂ ಚತುರ್ಥ ಮಂಡಲ ಇಡೀ ವಾಮದೇವ ಮಂಡಲ ಅಂತ, ಗರ್ಭದ ಒಳಗಡೆ ಇದ್ದು ಎಲ್ಲವನ್ನು ಕಂಡವ, ನಾನು ತಾಯಿಯ ಯೋನಿಯಿಂದ ಹೊರಗಡೆ ಬರೋಲ್ಲ ಅಜ್ಞಾನ ಬಂದ್ಬಿಡುತ್ತೆ ಅಂತ ಹೇಳಿ ಹಠ ಮಾಡಿದವ ಆ ವಾಮದೇವ ಅವನ ಮಂಡಲ. ಇನ್ನು ಸುಮತಿ ಜೈಮಿನಿ ಸಾಮವನ್ನು ವೇದವ್ಯಾಸರಿಂದ ಪಡೆದು ಸಾಮವೇದವನ್ನು ಎಲ್ಲರಿಗೂ ಕೊಟ್ಟವ. ಆ ಜೈಮಿನಿ ಕರ್ಮಮೀಮಾಂಸಾ ಸೂತ್ರಗಳನ್ನು ರಚನೆ ಮಾಡಿದ್ದಾನೆ ವೇದವ್ಯಾಸರ ಶಿಷ್ಯ ಜೈಮಿನಿ. ಈ ಜೈಮಿನಿ ಏನಿದ್ದಾನೆ, ಅವನು ಒಂದು ಮಹಾಭಾರತವನ್ನು ರಚನೆ ಮಾಡಿದ್ದಾನೆ ಅಂತ ನಾವು ಚಿಕ್ಕಂದಿನಲ್ಲಿ ಅದನ್ನು ಕೇಳಿದ್ದೆವು. ಕಥೆ ಬಹಳ ಅಶ್ವಮೇಧದ ನಂತರ ಈ ತಾಮ್ರಧ್ವಜ, ಚಂದ್ರಹಾಸ, ಮಯೂರಧ್ವಜ ಅವ್ರ ಕಥೆಯೆಲ್ಲ ಬರೋದು ಆ ಜೈಮಿನಿ ಭಾರತದಲ್ಲಿ. ಆದರೆ ಅದು ಕಾಲ್ಪನಿಕ, ಜೈಮಿನಿ ಹೆಸರಿನಲ್ಲಿ ಬೇರೆ ಯಾರೋ ಬರೆದಿದ್ದು, ಅದು ಜೈಮಿನಿಗಳ ರಚನೆ ಅಲ್ಲ. ಹೀಗಾಗಿ ಆ ವೇದವ್ಯಾಸರ ಶಿಷ್ಯ ಜೈಮಿನಿ ಕ್ರತು ಅಂತ ಹೇಳಿ ಒಬ್ಬ ಋಷಿ, ಇನ್ನು ಪೈಲ ಋಗ್ವೇದವನ್ನು ಕಂಡವ, ಋಗ್ವೇದವನ್ನು ವೇದವ್ಯಾಸರಿಂದ ಅಭ್ಯಾಸ ಮಾಡಿ ಜಗತ್ತಿಗೆ ತಲುಪಿಸಿದವ. ಪರಾಶರ ಸ್ವಯಂ ಋಗ್ವೇದರ ಇದು ವೇದವ್ಯಾಸರ ತಂದೆ. ಇನ್ನು ಗರ್ಗ ವೈಶಂಪಾಯನ ಏವಚ, ವೈಶಂಪಾಯನ ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟವರಲ್ಲಿ. ಅಥರ್ವ ಕಾಶ್ಯಪೋ ಧೌಮ್ಯೋ ರಾಮೋ ಭಾರ್ಗವ ಆತುರಿ ವೀತಿಹೋತ್ರೋ ಮಧುಚ್ಛಂದ ವೀರತೇನೋ ಕೃತೌರಣ. ಇಲ್ಲಿ ಅನೇಕ ಜನ ವೇದವನ್ನು ಕಂಡ ಋಷಿಗಳ ಚಿಂತನೆ ಇದೆ. ನಾವು ವೇದವನ್ನು ನೋಡಿ ಬಂದರೆ ಇದು ಕೇವಲ ಹೆಸರಲ್ಲ ಅನ್ನೋದು ಗೊತ್ತಾಗತ್ತೆ. ವೇದ ಅಧ್ಯಯನ ಮಾಡದೆ ಹೋದರೆ ಒಬ್ಬರು ಋಷಿಗಳು ಅಷ್ಟೇ, ಆ ತರಹ ಇದೆ. ಅಥರ್ವ ಅಂತ, ಥರ್ವ ಅಂದರೆ ಅಲ್ಪ, ಅಥರ್ವ ಅಂದರೆ ಅಲ್ಪ ಅಲ್ಲ ಅನಲ್ಪ ಬಹಳ ದೊಡ್ಡವ ಅಂತ. ಅಥರ್ವ ಅವನ ಹೆಸರಿನಲ್ಲಿ ಒಂದು ದೊಡ್ಡ ಶಾಖೆಯೇ ಇದೆ, ಅದು ಅಥರ್ವ ಶಾಖೆ. ವೇದ ಮೂರು ಶಾಖೆ ನಾಲ್ಕು, ವೇದ ಮೂರು ಅದಕ್ಕೆ ತ್ರಯಿ ಅಂತ ಕರೀತಾರೆ. ಋಗ್ವೇದ ಯಜುರ್ವೇದ ಸಾಮವೇದ, ಗದ್ಯ ಪದ್ಯ ಹಾಡು. ಅಥರ್ವ ವೇದ ಅಥರ್ವರು ಕಂಡದ್ದು, ಬ್ರಹ್ಮದೇವರ ಮೊದಲ ಮಗ ಅಥರ್ವ. ಬ್ರಹ್ಮ ಪ್ರಥಮ ಸಂಬಭೂವ ಅಂತ ಅವನ ಮಗ. ಅಥರ್ವಾಯ ಸಜ್ಜೇಷ್ಠ ಪುತ್ರಾಯ ಅಥರ್ವಾಯ ಪ್ರಾಹ ಅಂದರು. ಜ್ಯೇಷ್ಠ ಪುತ್ರಾಯ ಅಥರ್ವಾಯ ಪ್ರಾಹ, ಹಿರಿಯ ಮಗ ಅಥರ್ವನಿಗೆ ಹೇಳಿತ್ತು. ಯಾರು? ಬ್ರಹ್ಮದೇವರು. ಬ್ರಹ್ಮದೇವರ ಮೊದಲ ಮಗ ಅಥರ್ವ. ಅವನಿಗೆ ಮಾಡಿದ ಅನುಗ್ರಹದ ಕುರುಹಾಗಿ ಇಡೀ ಒಂದು ಸಂಹಿತೆ ಅಥರ್ವ ಸಂಹಿತೆ ಅಂತ ಆಯಿತು. ಆ ಅಥರ್ವ ಅಂತ ಹೇಳಿದರೆ ಅದು ರಾಜರ ವೇದ, ಅದು ನಮಗೆ ಸಂಬಂಧಪಟ್ಟಿಲ್ಲ. ಸಾಮಾನ್ಯವಾಗಿ ಅಲ್ಲಿ ಶಾಂತಿಕ ಪೌಷ್ಟಿಕ ಕರ್ಮಗಳು ಮತ್ತು ಶತ್ರುನಾಶ ಮೊದಲಾದವುಗಳು ಮಾತ್ರ ಇರೋದು. ಅದರಲ್ಲಿ ಪ್ರಾಣದೇವರ ಬಗ್ಗೆ ಉಂಟು, ಆದರೆ ಅದೆಲ್ಲ ಅತ್ಯಂತ ಕಡಿಮೆ, ಅದು ಕಡಿಮೆ ಭಾಗ. ಆದರೆ ಪ್ರಧಾನವಾಗಿ ಅಥರ್ವ ರಾಜರಿಗೆ ಇರತಕ್ಕಂಥದ್ದು. ಇದನ್ನು ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಮತ್ತು ಧರ್ಮರಾಜನ ಸಂವಾದ ಬರುತ್ತೆ, ಅದರಲ್ಲಿ ಅವನು ಕೇಳ್ತಾನೆ, ಸರಿ ಋಗ್ವೇದ ಯಜುರ್ವೇದ ಸಾಮವೇದವನ್ನು ಬ್ರಾಹ್ಮಣರು ಬಳಸ್ತಾರೆ, ಅಥರ್ವ ವೇದ ಯಾಕೆ ಬಳಸೋಲ್ಲ? ಅದು ರಾಜರಿಗೆ ಇರೋದು ಅಂತ ಹೇಳ್ತಾರೆ ಅವರಾಗ. ಮೂರು ವೇದಗಳಲ್ಲಿ ಅಧ್ಯಾತ್ಮಾರ್ಥ ಬಹಳ ಇದೆ, ಆದರೆ ಅಥರ್ವ ವೇದದಲ್ಲಿ ಸ್ಪಷ್ಟವಾಗಿ ಗೋಚರ ಆಗಲ್ಲ ಅಂತ ವೇದದ ಬಗ್ಗೆ ಒಂದು ಚಿಂತನೆ ಉಂಟು. ಎಲ್ಲಿ? ಶಾಂತಿ ಪರ್ವದಲ್ಲಿ. ಅದರಿಂದಾಗಿ ಅಥರ್ವ ಅದನ್ನು ಕಂಡವ. ಇನ್ನು ಕಾಶ್ಯಪ, ಕಾಶ್ಯಪ ಕಾಶ್ಯ ಅಂದರೆ ಪರಬ್ರಹ್ಮ, ಪರಬ್ರಹ್ಮನನ್ನು ಕುಡಿಯುವ ಅಂತಂದರೆ ಪರಬ್ರಹ್ಮನಲ್ಲಿ ರತನಾದವ ಅಂತ. ಆಮೇಲೆ ಧೌಮ್ಯ, ಸಾಕ್ಷಾತ್ ಪಾಂಡವರ ಗುರು. ಇನ್ನು ಭಾರ್ಗವ ರಾಮ, ಪರಶುರಾಮ ದೇವರು ಇದ್ದರು ಅಲ್ಲಿ,
ರಾಜಸೂಯ ಯಾಗದಲ್ಲಿ ಪ್ರಾಶ್ನಿಕರಲ್ಲಿ ಅವರು ಇದ್ದರು. ಪ್ರಾಶ್ನಿಕರು ಅಂದರೆ ವಾದಿ ಹಾಗೂ ಪ್ರತಿವಾದಿಗಳ ಸರಿತಪ್ಪುಗಳನ್ನು ತೀರ್ಮಾನ ಮಾಡುವವರು ಪ್ರಾಶ್ನಿಕರು. ಅದನ್ನು ಕೂತ್ಕೊಂಡು ನೋಡುವವರು ಸಭ್ಯರು. ಸಭಾ ಅಂತಂದರೆ ವಿದ್ವಾಂಸರ ಗುಂಪು. ಆ ಸಭೆಯಲ್ಲಿ ಇರಲು ಯಾರು ಯೋಗ್ಯರೋ ಅವರು ಸಭ್ಯರು. ಸಭೆಯಲ್ಲಿರೋರನ್ನ ಸಭಿಕರು ಅಂತ ಕರಿಬಾರದು. ಜೂಜಾಡುವ ಜೂಜು ಕಟ್ಟೆಯಲ್ಲಿ ಒಟ್ಟಿಗೆ ಕುಳಿತವರನ್ನು ಸಭಿಕರು ಅಂತ ಕರೀತಾರೆ. ಈ ಇವರು ಪ್ರಾಶ್ನಿಕರಾಗಿ ಕುಳಿತಿದ್ದರು. ಮಧ್ವಾಚಾರ್ಯರದ್ದೊಂದು ಸುಂದರವಾದ ಗ್ರಂಥ ಇದೆ, ಕಥಾಲಕ್ಷಣ ಅಂತ. ವಾದ ಹೇಗಿರಬೇಕು? ವಾದ ಅಂತಂದರೆ ಗುರು ಹಾಗೂ ಶಿಷ್ಯರ ನಡುವೆ ನಡೆಯುವ ತತ್ವ ನಿರ್ಣಯವೇ ಉದ್ದೇಶವಾಗಿರತಕ್ಕಂತಹ ಒಂದು ಮಾತುಕತೆ, ಡೈಲಾಗ್ಸ್ ಏನಿದೆ ಅದನ್ನು ವಾದ ಅಂತ ಕರೀತಾರೆ. ವಾದ ಅಂದರೆ ಆರ್ಗ್ಯುಮೆಂಟ್ ಅಂತ ನಂತರ ಬಂದ್ಬಿಡ್ತು. ವಾದ ಅಂತಂದರೆ ಮುಖ್ಯ ಅರ್ಥ ಗುರು ಹಾಗೂ ಶಿಷ್ಯರ ಸಂವಾದ, ಮಾತುಕತೆ, ತತ್ವ ನಿರ್ಣಯವೇ ಉದ್ದೇಶ. ಅದು ಜಲ್ಪ ಅಂತ ಉಂಟು. ಜಲ್ಪ ಅಂತ ಹೇಳಿದ್ರೆ ಗೆಲ್ಲಿಕ್ಕಾಗಿ, ನಾನು ಬಹಳ ಗ್ರಂಥಗಳನ್ನು ಅಭ್ಯಾಸ ಮಾಡಿದ್ದೇನೆ ಅಂತ ತೋರಿಸ್ಲಿಕ್ಕಾಗಿ, ಅಥವಾ ವ್ಯವಸ್ಥಾಪಕರು ಹಣ ಕೊಡ್ತಾರೆ ಅಂತ ಹೇಳಿದ್ರೆ ಆರ್ಗ್ಯೂ ಮಾಡಲಿಕ್ಕಾಗಿ ಇರತಕ್ಕಂಥದ್ದು, ಇದು ಜಲ್ಪ. ಇನ್ನು ವಿತಂಡ ಅಂತಂದರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಗೊತ್ತಾದ ಮೇಲೆ ಅವರಿಗೆ ಕೇವಲ ಪ್ರಶ್ನೆ ಮಾಡಿ ನಿಲ್ಲಿಸ್ಲಿಕ್ಕೆ ಇರತಕ್ಕಂಥದ್ದು ವಿತಂಡ. ಅಸಜ್ಜನರ ಮತ್ತು ಸಜ್ಜನರ ನಡುವೆ ನಡೆಯುವಂಥದ್ದು. ನಾವು ಫೇಸ್ಬುಕ್ಕಲ್ಲಿ ಹೇಗಿರಬೇಕು ಗೊತ್ತಾಯ್ತಲ್ಲ, ಅಲ್ಲಿ ವಾದವನ್ನು ಮಂಡಿಸ್ಲಿಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ತಲೆಗೊಂದೊಂಥರ ಮಾತನಾಡ್ತಾರೆ, ಒಬ್ರಿಗೂ ಸಂಯಮ ಇರೋದಿಲ್ಲ. ಅದು ಕೃಷ್ಣರಾಜ ಬಹಳ ಚೆನ್ನಾಗಿ ಹೇಳಿದ್ದ, ತಿಳಿದವರು ಇಳಿಯೋದಿಲ್ಲ, ಇಳಿದವರು ತಿಳಿದಿರೋದಿಲ್ಲ ಅಂತ. ಫೇಸ್ಬುಕ್ಕಿನಲ್ಲಿ ಇಳಿದವರು ತಿಳಿದಿರೋದಿಲ್ಲ, ತಿಳಿದವರು ಇಳಿದಿರೋದಿಲ್ಲ. ಬಹಳ ಲಕ್ಷಕ್ಕೊಂದು ಮಾತು. ಅದರಿಂದಾಗಿ ಈ ವೇದವ್ಯಾಸರು ಮತ್ತು ಪರಶುರಾಮ ಮತ್ತು ಕೃಷ್ಣ ಮೂರು ಜನ ಪ್ರಾಶ್ನಿಕರಾಗಿ ಇದ್ರಂತೆ. ಮಧ್ವಾಚಾರ್ಯರ ಕಥಾಲಕ್ಷಣದಲ್ಲಿ ಅದನ್ನು ಹೇಳ್ತಾರೆ, ಪ್ರಾಶ್ನಿಕರು ಒಂದು ವಿಚಾರವನ್ನು ತೀರ್ಮಾನ ಮಾಡಲಿಕ್ಕೆ ಇರುವವರು ಒಂದೋ ಒಬ್ಬರು ಇರಬೇಕು, ಒಂದೋ ಮೂರು ಇರಬೇಕು, ಒಂದೋ ಐದು ಇರಬೇಕು. ಆಡ್ ನಂಬರಲ್ಲಿ ಇರಬೇಕಷ್ಟೇ ವಿನಃ ಈವನ್ ನಂಬರಲ್ಲಿ ಇರಬಾರ್ದು. ಯಾಕೆ ಅಂದರೆ ಸಮಬಲ ಅಂತ ಆಗೋದ್ರ ಗತಿ ಏನು? ವಾದ ಮಾಡಿದ್ದು ಅದು ಸರಿ ಇದು ಸರಿ, ಅವ್ರ ವಾದಕ್ಕೂ ಇಬ್ಬರು ಸಪೋರ್ಟರ್ಸ್ ಇದ್ದಾರೆ, ಇವ್ರ ವಾದಕ್ಕೂ ಇಬ್ಬರು ಸಪೋರ್ಟರ್ಸ್ ಇದ್ದಾರೆ, ಹಾಗಾಗಬಾರದು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರಾಶ್ನಿಕರಾಗಿ ಇವರೆಲ್ಲ ಕೆಲಸ ಮಾಡಿದ್ದು ಅದನ್ನು ಹೇಳಿದ್ರು. ರಾಮ ಭಾರ್ಗವ ಅಂತ, ಆಮೇಲೆ ಆಸುರಿ. ಆಸುರಿ ಅಂತ ಹೇಳಿದ್ರೆ ಇಬ್ಬರು ಕಪಿಲರಿದ್ದಾರೆ, ಇಬ್ಬರು ಆಸುರಿಗಳಿದ್ದಾರೆ. ಕಪಿಲ ಯಾರು? ಸಾಕ್ಷಾತ್ ಪರಮಾತ್ಮ ಕಪಿಲ. ಅವನು ಸಾಂಖ್ಯವನ್ನು ಹೇಳಿದವ, ದೇವಹೂತಿಯನ್ನು ಮಾಧ್ಯಮವಾಗಿಟ್ಟುಕೊಂಡು ಸಾಂಖ್ಯ ಪ್ರಪಂಚವನ್ನು ತೆರೆದುಕೊಟ್ಟವ. ಸಂಖ್ಯಾ ಅಂತಂದರೆ ತತ್ವಜ್ಞಾನ, ಶುದ್ಧವಾದ ತತ್ವಜ್ಞಾನವನ್ನು ಸಂಖ್ಯಾ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟ ವಾಂಗ್ಮಯ ಸಾಂಖ್ಯ. ಹಾಗೆ ಇನ್ನೊಬ್ಬ ಡ್ಯೂಪ್ಲಿಕೇಟ್ ಕಪಿಲ ಬಂದ, ಅವನು ಸಾಂಖ್ಯವನ್ನು ಜಗತ್ತಿನ ಮುಂದೆ ಇಟ್ಟ. ಅವನ ವಾದ ಇವತ್ತೇನು ವಿಜ್ಞಾನಿಗಳು ಮಾಡ್ತಾರೆ, ಅದು ಎವರಿಥಿಂಗ್ ಈಸ್ ಆಕ್ಸಿಡೆಂಟಲ್, ನಥಿಂಗ್ ಈಸ್ ಪರ್ಪಸ್ಫುಲ್. ಯಾವುದಕ್ಕೆ ಸೃಷ್ಟಿಗೊಂದು ಉದ್ದೇಶವೇ ಇಲ್ಲ ಅಂತನವನು. ದ್ಯಾರ್ ಈಸ್ ನೋ ಪರ್ಪಸ್ ಫಾರ್ ಕ್ರಿಯೇಷನ್. ಸೃಷ್ಟಿಗೆ ಯಾವ ಉದ್ದೇಶವೂ ಇಲ್ಲ, ಇದೆ ಅಷ್ಟೇ. ಸೃಷ್ಟಿಗೆ ಒಂದು ಉದ್ದೇಶ ಏನು? ಮನಸ್ಸಿನ ವಿಕಾಸ, ಜೀವದ ವಿಕಾಸ, ಅದಿಲ್ವೇ ಇಲ್ಲ ಅವನಿಗೆ. ಆಕಸ್ಮಿಕ ಇದೇವಷ್ಟೇ. ವಿಜ್ಞಾನಿಗಳು ಕೇಳಿದ್ರು ಅದೇ ಉತ್ತರ ಬರೋದು. ನಾವು ಯಾಕಿದ್ದೇವೆ ಅಂದರೆ ಇದೇವೆ, ಇದ್ದ ಮೇಲೆ ಈ ಪ್ರಪಂಚವನ್ನು ನಮ್ಮ ನಿಯಂತ್ರಣದಲ್ಲಿ ಒಳಪಡಿಸ್ಬೇಕಷ್ಟೇ. ಆ ಕಪಿಲನಿಗೆ ಒಬ್ಬ ಶಿಷ್ಯ ಆಸುರಿ ಅಂತ, ಹಾಗೆ ಡ್ಯೂಪ್ಲಿಕೇಟ್ ಕಪಿಲನಿಗೂ ಇನ್ನೊಬ್ಬ ಶಿಷ್ಯ ಆಸುರಿ ಅಂತ. ಹೀಗೆ ಇಬ್ಬರು ಕಪಿಲರು, ಇಬ್ಬರು ಆಸುರಿಗಳು. ಅಲ್ಲಿ ಹೇಳ್ತಾ ಇರೋದು ಪರಮಾತ್ಮನ ಶಿಷ್ಯ ಆಸುರಿಯನ್ನು ಹೇಳ್ತಾ ಇರೋದು. ಅವನು ಬಂದಿದ್ದಂತೆ ವೀತಿ ಹೋತ್ರ. ಈ ವೀತಿ ಹೋತ್ರ ಬಹಳ ದೊಡ್ಡ ಸಾಹಸಿ. ಒಂದು ಕಾಲದಲ್ಲಿ ಕತ್ತಿ ಹಿಡಿದು ಹೋರಾಡಿ ಬ್ರಾಹ್ಮಣನಾದವ ವೀತಿ ಹೋತ್ರ.
ಇನ್ನು ಮಧುಚ್ಛಂದಾಹ ವಿಶ್ವಾಮಿತ್ರರ ಮಗ, ವಿಚಿತ್ರವಾದ ಶಾಪ ಮಧುಚ್ಛಂದಸ್ಸಿಗೆ. ನೀವು ವಿಷ್ಣು ಪುರಾಣ ಸರಿಯಾಗಿ ನೋಡಿದರೆ ಎಷ್ಟೋ ಕನ್ವರ್ಷನ್ ಆಗೋಗಿದೆ. ಅದೇನು ಕಾಲದ ನಿರಂತರ ಪ್ರವಾಹದಲ್ಲಿ ಏನೇನಾಗಿದೆ ಅಂತ ತಿಳ್ಕೊಳ್ಳಿಕ್ಕೇ ಬರಲ್ಲ. ಅದ್ಯ ಪ್ರಭೃತಿ ತತ್ ರಾಜನ್ ತತ್ ಕ್ಷತ್ರಂ ಬ್ರಹ್ಮೋತ್ತರಂ ಅವರ್ತತ. ಕ್ಷತ್ರಿಯರೆಲ್ಲ ಬ್ರಾಹ್ಮಣರಾಗಿ ಕನ್ವರ್ಟ್ ಆಗ್ಬಿಡ್ತಾರೆ, ಬ್ರಾಹ್ಮಣರೆಲ್ಲ ಕ್ಷತ್ರಿಯರಾಗಿ ಹೋಗ್ತಾರೆ, ವೈಶ್ಯರೆಲ್ಲ ಬ್ರಾಹ್ಮಣರಾಗಿ ಹೋಗ್ತಾರೆ, ಬ್ರಾಹ್ಮಣರೆಲ್ಲ ವೈಶ್ಯರಾಗಿ ಹೋಗ್ತಾರೆ. ದೊಡ್ಡ ಸಂಗತಿಯೇ ಅಲ್ಲ ಅಂತ ಹೇಳುತ್ತೆ. ಯಾಕೆಂದರೆ ಕಾಲದ ದೀರ್ಘ ಪ್ರವಾಹದಲ್ಲಿ ನಾವು ಈಗ ಇಷ್ಟು ಕಾಲ ಅಂತ ಇಟ್ಕೊಂಡೇನು ನೋಡ್ತಾ ಇರ್ತೇವೆ, ಹಾಗೇ ಇರಬೇಕು ಅಂತಿಲ್ಲ, ಇರೋದಿಲ್ಲ. ಏನೇನಾಗೋಗಿರುತ್ತೋ ನಮಗೆ ಗೊತ್ತೇ ಇರಲ್ಲ. 50 ವರ್ಷ ಹಿಂದೆ ನೋಡ್ತೇವೆ ನಾವು, ಬೇಡ 100 ವರ್ಷ ಹಿಂದೆ ನೋಡ್ತೇವೆ, ಅದ್ರ ಹಿಂದೆ ನೋಡ್ಲಿಕ್ಕೆ ಆಗೋಲ್ಲ. 1000 ವರ್ಷಗಳ ಹಿಂದೆ ನೋಡಲಿಕ್ಕೆ ನಮಗೆ ಇರತಕ್ಕಂತಹ ಏಕೈಕ ಆಕರ ಅಂತಂದರೆ ಪುರಾಣ. ಹಾಗಾದ್ರೆ ಜ್ಯೋತಿಷ ಉಂಟಲ್ಲ? ಹೌದು ಉಂಟು. ನಿಮ್ಮ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಗಿದ್ರೆ ಜ್ಯೋತಿಷ ಉಂಟಷ್ಟೆ. ಜ್ಯೋತಿಷಾಸ್ತ್ರಂ ಯದೇಕಂ ಭವತಿ ಭುವಿ ಭವಿಷ್ಯತ್ಯತೀತೇ ಚ ಸಾಕ್ಷಾತ್ ಚಕ್ಷು ಪ್ರತ್ಯಕ್ಷಮಸ್ಯ ಪ್ರಕಟಮಪಿ ತದಾದ್ಯಂಗ ಷಟ್ಕಂ ಯಥಾಸ್ವಂ. ನಮ್ಮ ಮನೆತನದ ಏನಾದರೂ ಪ್ರಾಬ್ಲಮ್ ಆಗಬೇಕಾದ್ರೆ ಜ್ಯೋತಿಷ ನೋಡ್ತೇವೆ ಏನು ಅಂತ. ಅದು ಬಿಟ್ಟು ಜಗತ್ತೇನಾಗಿದೆ ಅಂತ ನೋಡಲಿಕ್ಕೆ ಜ್ಯೋತಿಷಾಸ್ತ್ರದಿಂದ ಆಗಲ್ಲ, ಅದಕ್ಕೆ ಪುರಾಣ ಬೇಕು. ನಮ್ಮ ಮನೆಯಲ್ಲಿ ಏನೇನು ಬದಲಾವಣೆಗಳಾಯಿತು ಅಂತ ಪುರಾಣದಲ್ಲಿ ಸಿಗಲ್ಲ, ಜ್ಯೋತಿಷಾಸ್ತ್ರ ಬೇಕು ಅಂತೆ. ಹೀಗಾಗಿ ಆ ಒಂದು ಬೆಳವಣಿಗೆ, ಇದರಲ್ಲಿ ಪ್ರಧಾನವಾಗಿ ಇದ್ದವ ವೀತಿಹೋತ್ರ, ಹಾಗೆ ಮಧುಚ್ಛಂದಸ್ಸು ಪಂಚಮರಾಗಿ ಹೋಗಿದ್ದರು ಅವರು ವಿಶ್ವಾಮಿತ್ರರ ಶಾಪ ಪಡೆದು. ಮತ್ತೆ ಕಾಗಡೆಯಿಂದ ಮೇಲೆದ್ದು ಬಂದು ವೇದವನ್ನು ಕಂಡರು. ಇದು ಮಧುಚ್ಛಂದಸ್. ಸರಿಯಾಗಿ ಪುರಾಣವನ್ನು ಕೇಳಬೇಕಾದ್ರೆ ಎದೆ ಗಟ್ಟಿ ಇರಬೇಕು, ಅಳ್ಳೆದೇವರಿಗೆ ಆಗೋದಿಲ್ಲ. ಸರಿಯಾಗಿ ಅಲ್ಲಿ ಏನಿದೆ ಅದು ತೀರ ಮಾಡರ್ನು ನಾಸ್ತಿಕರು ಕೇಳಲಿಲ್ಲ ಪುರಾಣವನ್ನು, ತಥಾಕಥಿತ ಆಸ್ತಿಕರು ಕೇಳಲಿಲ್ಲ. ಕೇಳಲಿಕ್ಕೆ ಗಟ್ಟಿ ಧೈರ್ಯ ಬೇಕು. ಮಧುಚ್ಛಂದಸ್ಸು ಅಂಥವರಲ್ಲಿ ಒಬ್ಬರು. ಕೆಳಗಡೆ ಬಿದ್ದವರು ವಿಶ್ವಾಮಿತ್ರರ ಶಾಪದಿಂದ ಕೇರಿಯಿಂದ ಏರಿಗೆ ಏರಿ ಧಿಗ್ಗನೆ ಶತರ್ಚಿಗಳಾಗಿ ಹೋದರು. 100 ಋಕ್ಕುಗಳನ್ನು ಕಂಡರು. ಅವ್ರ ಬಗ್ಗೆ ನೀವು ನೋಡಬೇಕು ಅಂದರೆ ವೇದದಲ್ಲಿ ನೋಡಬೇಕು. ವೇದ ಅಧ್ಯಯನ ಮಾಡಿದ್ರೆ 11 ಶಾಕಿಂಗ್ಗಳುಂಟು, ಆಮೇಲೆ ಅದು ಅಭ್ಯಾಸ ಆಗತ್ತೆ. ಮಧುಚ್ಛಂದ ವೀರಸೇನೋ ಕೃತವರ್ಣ ಅಕೃತವರ್ಣ ವೀರಸೇನ, ಇಬ್ಬರೂ ಕೂಡ ಕ್ಷತ್ರಿಯರಾಗಿದ್ದವರು ಒಂದು ಕಾಲದಲ್ಲಿ. ಕತ್ತೆ ಹಿಡಿದು ರುಂಡ ಚಂಡಾಡಿದವರು ಅವರು ಪರಶುರಾಮರ ಶಿಷ್ಯರಾಗಿ ಬ್ರಾಹ್ಮಣರಾಗಿ ಬಿಟ್ಟಿದ್ದರು. ಉಪಹೂತಸ್ತಥಾಚಾನ್ಯ ದ್ರೋಣ ಭೀಷ್ಮ ಕೃಪಾದಯ ಧೃತರಾಷ್ಟ್ರ ಸಹಸುತಃ ವಿದುರಶ್ಚ ಮಹಾಮತಿ. ಆಮೇಲೆ ಎಲ್ಲರೂ ಬಂದರು, ದ್ರೋಣಾಚಾರ್ಯರು, ಭೀಷ್ಮ, ಕೃಪಾ, ಧೃತರಾಷ್ಟ್ರ, ದುರ್ಯೋಧನಾದಿಗಳು, ವಿದುರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಯಜ್ಞ ದಿದೃಕ್ಷವ. ಒಂದು ಯಜ್ಞ ಅಂದರೆ ಅವರು ಮಾತ್ರ ಬರಲಿ ಇವರು ಮಾತ್ರ ಬರಲಿ ಇಲ್ಲ, ಎಲ್ಲರೂ ಬರೋದೇ. ಅವತ್ತಿನ ಕಾಲದಲ್ಲಿ ಯಾವತ್ತೂ ಯಜ್ಞ ಅನ್ನೋದು ಕೇವಲ ಒಂದು ವರ್ಗದವರು ಅಲ್ಲವೇ ಅಲ್ಲ, ಎಲ್ಲರೂ ಬರಬೇಕಾಗ್ತಾ ಇತ್ತು. ಅಲ್ಲಿ ಕಲೆ ಇರಲಿಲ್ವೇ, ಸಂಗೀತ ಇರಲಿಲ್ವೇ, ನಾಟ್ಯ ಇರಲಿಲ್ವೇ, ಎಕಾನಮಿ ಇರಲಿಲ್ವೇ, ಎಲ್ಲವೂ ಇತ್ತು. ಇಂಥದ್ದಿರಲಿಲ್ಲ ಅಂತಿಲ್ಲ. ಶಿಲ್ಪ ಇತ್ತು, ವಾದ ಇತ್ತು, ಕಲೆ ಇತ್ತು, ನಾಟ್ಯಾದಿಗಳಿತ್ತು, ಎಲ್ಲ. ಬಹುಧಾ ಪೇಕಂ ಸಮಾರಾಧನಂ ಹೇಳ್ತಾರಲ್ಲ, ಎಲ್ಲ ಥರದ ಕುಶಲಕರ್ಮಿಗಳಿಗೂ ಕೆಲಸ ಇತ್ತು ಅಲ್ಲಿ. ಅವತ್ತಿನ ಕಾಲದಲ್ಲಿ ಯಜ್ಞದ ಮಾಧ್ಯಮದಲ್ಲೇ ನಡೀತಾ ಇದ್ದದ್ದು. ಆಮೇಲೂ ಕೂಡ ದೇವಸ್ಥಾನಗಳಾಯ್ತಲ್ಲ, ದೇವಸ್ಥಾನದ ಧರ್ಮದರ್ಶಿ ಅವನಿಗೆ ಒಳ್ಳೆ ಆರ್ಟಿಸ್ಟಿಕ್ ಸೆನ್ಸ್ ಇರಬೇಕಂತೆ. ಮುಕ್ತೇಸರ ಅಂತ ಹೇಳ್ತಾರೆ, ಅಂದರೆ ಧರ್ಮದರ್ಶಿ.
ಒಂದು ದೇವಸ್ಥಾನವನ್ನು ನಡೆಸುವವನಿಗೆ ಕಲೆಯ ಬಗ್ಗೆ ಒಳ್ಳೆಯ ರಾಸಿಕ್ಕೆ ಇರಬೇಕು ಅಂತ ಹೇಳ್ತಾರೆ. ಇವತ್ತು ದೇವಾಲಯದ ಅಧಿಕಾರಿಗಳು ಮೊದಲು ಅದಿರಲ್ಲ, ರಾಸಿಕ್ಕೆ ರಸಿಕತೆ ಇರಲ್ಲ. ಅದಕ್ಕೆ ಸನ್ಯಾಸಿಗಳು ಪ್ರವೇಶ ಮಾಡಬಾರ್ದಿತ್ತು ದೇವಸ್ಥಾನಕ್ಕೆ. ಸನ್ಯಾಸಿಗಳಿಗೆ ಪ್ರೊಹಿಬಿಷನ್ ಬೋರ್ಡ್, ಅವಾಗ ಸನ್ಯಾಸಿಗಳು ದೇವಾಲಯದ ಒಳಗಡೆ ಬರೋ ಹಾಗಿರಲಿಲ್ಲ. ಯಾಕೆಂದರೆ ಅದು ಎಲ್ಲರ ಕಲಾರಸಿಕರ ಸಮಾವೇಶ ಆಗ್ತಾ ಇತ್ತು ಅಂತ. ಹೀಗಾಗಿ ಬಹಳ ಜನ, ಎಲ್ಲರೂ ಒಬ್ಬರಿಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಬಂದ್ರಂತೆ. ತತ್ರೇಯುಸ್ಸರ್ವರಾಜಾನ ರಾಜ್ಞಾಂ ಪ್ರಕೃತಯೋ ನೃಪ, ಎಲ್ಲ ಥರದ ರಾಜರು ಕೂಡ ಬಂದರು ರಾಜಸೂಯಕ್ಕೆ. ತತಸ್ತದ್ದೇವ ಯಜನಂ ಬ್ರಾಹ್ಮಣ ಸ್ವರ್ಣಲಾಂಗಲೈಹಿ ಕೃಷ್ಟ್ವಾ ತತ್ರ ಯಥಾನ್ಯಾಯಂ ದೀಕ್ಷಾಯಾಂಚಕ್ರಿರೇ ನೃಪಂ. ಅವರು ಸ್ವರ್ಣಲಾಂಗಲೈಹಿ ಬಂಗಾರದ ನೇಗಿಲಿನಿಂದ ಭೂಮಿ ಉತ್ತರಂತೆ. ಯಾಕೆ ಅದು ಅಂದರೆ, ಭೂಮಿಯಲ್ಲಿ ಅಶುದ್ಧವಾದ ಪದಾರ್ಥ ಇದ್ದರೆ ಅದನ್ನು ಆ ಭೂಮಿಯನ್ನು ಬಳಸಬಾರದು. ನೀವು ಒಂದು ಕಡೆ ದೇವಾಲಯ ಮಾಡಬೇಕು ಅಂದರೆ ಶ್ಮಶಾನಕ್ಕಿಂತ ದೂರದಲ್ಲಿರಬೇಕು. ಅಲ್ಲ, ದೇವಾಲಯ ಮಾಡಿದ್ಮೇಲೆ ಶ್ಮಶಾನ ಹತ್ತಿರದಲ್ಲಿ ಬಂದರೆ ಏನು ಮಾಡಲಿಕ್ಕೆ? ಆದರೆ ನಾವು ಮಾಡಿರ್ತೀವಿ, ದೂರ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲಿ ತಂದು ಕುಡಿಸ್ಬಿಟ್ರೆ ಏನು ಮಾಡೋದು? ಅದರಿಂದಾಗಿ ಶ್ಮಶಾನಾದಿಕ ದೇಶಾನಾಂ ವಿದೂರೆ ಸಮಾವೃತೇ ದಕ್ಷಿಣತಃ, ಸಮಾವೃತ ಮರಗಳಿಂದ ಕೂಡಿರಬೇಕು ಆ ದೇವಸ್ಥಾನ. ಮರಗಳಿಂದ ಹೋದರೆ ದೇವಸ್ಥಾನ ಮಾಡಬೇಡಿ ಅಂತ ಹೇಳ್ತಾರೆ ತಂತ್ರಶಾಸ್ತ್ರದಲ್ಲಿ. ಅದೇ ನಾನು ಹೇಳ್ತಾ ಇದ್ದೆ, ದೇವಸ್ಥಾನದ ಆವರಣದಲ್ಲಿರುವ ಒಂದು ಮರ ಕಡಿಬೇಕು ಅಂತಂದರೆ 100,000 ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂತ. ಸುಮ್ಮನೆ ಅಲ್ಲ, ಕೆರೆಯನ್ನು ಸುಮ್ಮನೆ ಮುಚ್ಚಬಾರದು, ಇದನ್ನು ಬಾವಿಯನ್ನು ಸುಮ್ಮನೆ ಮುಚ್ಚಬಾರದು, ಆಮೇಲೆ ಮರವನ್ನು ಸುಮ್ಮನೆ ಕಡಿಬಾರದು. ಅದಕ್ಕೆ ಸಂವಾದಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಗಳೊಬ್ಬರು ವೇದರಾಜ ತೀರ್ಥರು ಅಂತ, ಬಹಳ ಹಿಂದೆ, ಈಗಿನವರಲ್ಲ, ಬಹಳ ಹಿಂದೆ, ಒಂದು 200-250 ವರ್ಷದ ಹಿಂದೆ, ಅವರಿಗೆ ಒಬ್ಬರು ಇಡೆಪಾಡಿತ್ತಾರೆ, ಲೆಟ್ರ್ ಬರೀತಾರೆ. ಅದನ್ನು ನಾನು ಹೋದ ಒಂದು 2-3 ದಿವಸಗಳ ಹಿಂದೆಯೋ ಅಥವಾ ಒಂದು 7 ದಿವಸದ ಹಿಂದೆಯೋ ಹೇಳಿದ್ದೆ. ಅದರಿಂದಾಗಿ ಉಳ್ಬೇಕು ಭೂಮಿಯನ್ನು. ಯಾಕೆ ಉಳ್ಬೇಕು ಅಂತಂದರೆ, ಕೆಳಗಡೆ ಕೂದಲೋ ಅಥವಾ ಇನ್ನೇನೋ ಅಪವಿತ್ರವಾದ ವಸ್ತುಗಳು ಸಿಗಬಾರದು. ಅದಕ್ಕೆ ಉತ್ತಾದ ಮೇಲೆ ಅಲ್ಲಿ ಏನು ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಯಜ್ಞ ಮಾಡಬೇಕು. ಏನು ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಮೂಳೆ ಇತ್ಯಾದಿಗಳೆಲ್ಲ ಕೂದಲು ಎಲ್ಲ ಸಿಗಬಾರ್ದು ಕ್ಯಾಡೆ. 2 ಆಳುದ್ದ ತೋಡಿ ಅಂತ ಹೇಳ್ತಾರೆ ತಂತ್ರಶಾಸ್ತ್ರದಲ್ಲಿ. 2 ಆಳುದ್ದ ತೋಡಿ ಏನು ಇಲ್ಲ ಅಂತಂದರೆ ಮೇಲುಗಡೆ ನಿಲ್ಲಿಸಿ. ತತಸ್ತದ್ದೇ ಕೃಷ್ಟ್ವಾ ತತ್ರ ಯಥಾನ್ಯಾಯಂ, ಇವನು ಯಾವ ಪ್ರದೇಶವನ್ನು ಆಯ್ಕೆ ಮಾಡಿದ್ದ, ಅಲ್ಲಿ ಇಂಜಿನಿಯರ್ಸ್ ಎಲ್ಲ ಮೊದಲು ಬಂದು ಇಲ್ಲಿ ಯಾಗ ಮಾಡಬೇಕು, ಈ ಭೂಮಿಯ ಲಕ್ಷಣ ಏನಿದೆ ಎಲ್ಲವನ್ನು ನೋಡಿ ಮಾಡಬೇಕು. ಅವನು ಕಾರು ಅಂತಂದರೆ ಬಡಗಿಗಳೆಲ್ಲ ಬಂದು ಈ ಮರ ಇದೆ ಅದರಿಂದ ಕೆಳಗಡೆ ಇದಿರಬಹುದು ಅಂತೆಲ್ಲ ಮಾತನಾಡಲಿಕ್ಕುಂಟು. ವಾಸ್ತು ತಜ್ಞ ಅಲ್ಲಿ ಬೇಕು. ವಾಸ್ತು ಅನ್ನೋದಿರೋದು ದೇವಾಲಯಗಳಿಗೆ, ಮನೆಗಳಿಗಲ್ಲ ವಸ್ತುತಃ. ದೇವಾಲಯಗಳಿಗೆ ವಾಸ್ತು ಇರೋದು, ನಾವು ಮನೆಗೆ ಎಂತ ಮಾಡಿಕೊಂಡಿದ್ದೇವೆ? ನಾವು ವಾಸ್ತು ಪ್ರಕಾರ ಕಟ್ತೀವಿ, ಆಮೇಲೆ ಪಕ್ಕದವನು ಬಂದು ಹೆಂಗೆಂಗೋ ಗೋಡೆ ಬಿಸ್ತಾನೆ, ಅದು ಭಾರಿ ಪ್ರಾಬ್ಲಮ್. ಹಾಗಲ್ಲ ಅದು ವಸ್ತುತಃ. ಯಜ್ಞಕ್ಕೆ ದೇವಾಲಯಕ್ಕೆ ವಾಸ್ತುವನ್ನು ನೋಡಬೇಕು. ವಾಸ್ತು ವರಾಹಸ್ಯ ಹರೇ ಸ್ತುತಃ ಅಂತ ಆಚಾರ್ಯರು ಹೇಳ್ತಾರೆ ತಂತ್ರಶಾಸ್ತ್ರದಲ್ಲಿ. ವಾಸ್ತು ವರಾಹರೂಪಿ ಪರಮಾತ್ಮನ ಮಗ, ಚತುರಶ್ರಾಕೃತಿ ಸ್ಥಿತ, ಅವನು ಪರ್ಫೆಕ್ಟಾಗಿ ಚೌಕಾಕಾರವಾಗಿ ಇರ್ತಾನಂತೆ. ಅದನ್ನು ಸರಿಯಾಗಿ ಭಾಗ ಮಾಡಿಕೊಳ್ಬೇಕು. ಅದರಿಂದಾಗಿ ನೀವು ಹಳೆಯ ವಾಸ್ತುಶಾಸ್ತ್ರದಲ್ಲಿ ನೋಡಿದ್ರೆ ಓರೆ ಕೋರೆಯಾಗಿರೋದನ್ನೆಲ್ಲ ನೀವು ಸೈಟ್ ಅಂತ ಪರಿಗಣಿಸಬಾರದು. ಅಂದರೆ ಸ್ವಲ್ಪ ದಕ್ಷಿಣ ದಿಕ್ಕಿ ಗೋರೆ ಆಗಿರುತ್ತೆ, ಪಶ್ಚಿಮ ದಿಕ್ಕಿ ಗೋರೆ ಆಗಿರುತ್ತೆ, ಹಾಗೆಲ್ಲ ಇಲ್ಲ. ಅದನ್ನು ನಾವು ಸರಿ ಚೌಕಾಕಾರವಾಗಿ ಮಾಡ್ಕೋಬೇಕು. ಎಲ್ಲ ಹಾಗೆ ಇರಲ್ವಲ್ಲ,
ಯಾಕೆಂದ್ರೆ ನಮ್ದೊಂದು ತಪ್ಪಲ್ಲ, ಈ ಭೂಮಿ ಹೀಗೆ ಚೌಕಾಕಾರವಾಗಿರಬೇಕು ಅಂದರೆ ಒಬ್ಬ ಇನ್ನೇನೋ ಒಂದು ಹೆಂಗೋ ಮಾಡ್ತಾನೆ ಅಲ್ವಾ. ಅದರಿಂದಾಗಿ ಮಾಡ್ಕೊಂಡು ಮಾಡಬೇಕಷ್ಟೇ, ಮತ್ತೆ ಎಂತ ಮಾಡೋದು. ಅದಕ್ಕೆ ವಾಸ್ತು ಪರೀಕ್ಷೆಗಾಗಿ ಅವಾಗ ಉಳ್ತಾ ಇದ್ದ ಇವನು ಸೀತೆಯ ತಂದೆಯೂ ಕೂಡ ಅದು ಹಂಗಾಗಿ ಉಳಿದ್ದು ಉತ್ತಿದ್ದು, ಭೂಮಿಯನ್ನು ಹಾಗೆ ಉತ್ತಿದಾಗ ಅವಳು ಸಿಕ್ಕಳು. ಸೀತಾ ಅಂತಂದರೆ ನೇಗಿಲಿಗೆ ಸಿಕ್ಕವಳು, ಸೀರಜಾತ ಸೀತಾ. ಹೀಗಾಗಿ ಆ ತರಹದ ವಾಸ್ತು ಪರೀಕ್ಷೆ ಮಾಡಿಸಿ ಆದಮೇಲೆ ಈ ನೆಲದಲ್ಲಿ ಯಾವ ದೋಷ ಇಲ್ಲ ಅಂತ ಗೊತ್ತಾದ ಮೇಲೆ ಆಯಿತು, ದೀಕ್ಷೆಯಲ್ಲಿ ಕುಳಿತುಕೋ ಅಂದರು. ಹೈ ಮಕ್ಕಿಲೋಪಕರಣೋ ವರುಣಶ್ಚ ಯಥಾಪುರ ಇಂದ್ರಾದಯೋ ಲೋಕಪಾಲ ವಿರಿಂಚ ಭವಸಂಯುತಾ. ಹೈಮಕ್ಕಿಲೋಪಕರಣ, ಪಾತ್ರೆ ಮೊದಲಾದವುಗಳೆಲ್ಲ ಬಂಗಾರದ್ದಿತ್ತಂತೆ. ಯಾವ ರೀತಿ ವರುಣ ರಾಜಸೂಯ ಯಾಗವನ್ನು ಮಾಡಿದನೋ, ಹೇಗೆ ಬ್ರಹ್ಮದೇವರು ರಾಜಸೂಯ ಯಾಗವನ್ನು ಮಾಡಿದ್ರೋ ಆ ರೀತಿ ಇಲ್ಲಿ ನಡೀತು. ಸಗಣಾಃ ಸಿದ್ಧಗಂಧರ್ವಾಃ ವಿದ್ಯಾಧರಮಹೋರಗಾಃ ಮುನಯೋ ಯಕ್ಷರಕ್ಷಾಂಸಿ ಖಗಾಃ ಕಿನ್ನರಚಾರಣಾಃ. ಸಿದ್ಧರು, ಗಂಧರ್ವರು, ವಿದ್ಯಾಧರರು, ನಾಗರು, ಮುನಿಗಳು, ಯಕ್ಷರು, ರಾಕ್ಷಸರು, ರಾಜರು, ರಾಜಪತ್ನಿಯರು ಎಲ್ಲರೂ ರಾಜಸೂಯಾಗಕ್ಕೆ ಬಂದರು. ಮೇನಿರೇ ಕೃಷ್ಣ ಭಕ್ತಸ್ಯ ಸೂಪಪನ್ನಮವಿಸ್ಮಿತಾಃ ಅಯಾಜಯನ್ ಮಹಾರಾಜ ಯಾಜಕ ದೇವವರ್ಚಸಾಂ. ಇವನು ಹೇಗೂ ಕೃಷ್ಣನ ಭಕ್ತ ಅಲ್ವ, ಆಶ್ಚರ್ಯ ಪಡೋದೇನಿದೆ ಅಂತ ಎಲ್ಲರಿಗೂ ಅಚ್ಚರಿ ಹೊರಟೋಗಿತ್ತು. ಅಚ್ಚರಿ ಅನುಭವಿಸಿ 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 ಅವರಿಗೆ ಆಶ್ಚರ್ಯ ಆಗೋದೇ ಹೊರಟೋಗಿತ್ತು. ಅಯಾಜಯನ್ ಮಹಾರಾಜ ಯಾಜಕ ದೇವವರ್ಚಸ, ಎಲ್ಲ ದೇವತೆಗಳು ಇದ್ದರು. ಇಷ್ಟಿದ್ಮೇಲೂ ಇವರನ್ನು ಯಾಕೆ ಕೇಳಿದರು, ಅಗ್ರಪೂಜೆ ಯಾರಿಗೆ ಮಾಡಬೇಕು ಅಂತ ಹೇಳಿ ಭೀಷ್ಮಾಚಾರ್ಯ ಯಾಕೆ ಕೇಳಿದರು. ಬ್ರಹ್ಮಾದಿಗಳನ್ನು ಕೇಳ್ಬೋದಿತ್ತಲ್ಲ ಅಂದರೆ ಮನುಷ್ಯರಿಗೆ ಪರಿಚಯ ಇರಬೇಕಲ್ಲ, ಮನುಷ್ಯರ ಕಣ್ಣಿಗೆ ಅವರು ನಾರ್ಮಲ್ ಆಗಿ ಕಾಣ್ತಾ ಇದ್ರು, ಏನು ಮಾಡೋದು. ರಾಜಸೂಯೇನ ವಿಧಿವತ್ ಪ್ರಚೇತ ಸಮಿವಾಪರಾಹ ಸೂತ್ಯೇಹನ್ಯವನೀಪಾಲೋ ಯಾಜಕಾಂತದ ಸಸ್ಪತೀನ್ ಅಪೂಜಯನ್ ಮಹಾಭಾಗಾನ್ ಯಥಾವತ್ಸು ಸಮಾಹಿತ. ಆಮೇಲೆ ಯಾಗ ಮುಗಿತಂತೆ. ಯಾಗ ಮುಗಿದು ಅವಭೃತ ಸ್ನಾನ ಆದಮೇಲೆ ಎಲ್ಲರಿಗೂ ಯಾಗ ಹೇಗೆ ನಡೆದಿರಬಹುದು ಅಂತ ಹೇಳಿ ನೀವು ಶತಪಥ ಬ್ರಾಹ್ಮಣವನ್ನು, ತೈತ್ತಿರಿಯ ಸಂಹಿತೆಯನ್ನು ನೋಡಬೇಕು. ಆಹುತಿಗಳು ಎಷ್ಟಿತ್ತು, ಹೇಗೆ ಮಾಡ್ತಾ ಇದ್ರು, ಅದರ ಕಲ್ಪನೆ ಏನು ಅಂತೆಲ್ಲ ಅಲ್ಲಿ ನೋಡಬೇಕು. ಯಾಗ ಮುಗೀತು. ಮುಗಿದ ಮೇಲೆ ಎಲ್ಲರೂ ಕೂಡ ಸಹಕಾರ ಮಾಡಿರ್ತಾರಲ್ಲ ಅವ್ರಿಗೊಂದು ಸತ್ಕಾರ. ಈ ಉಡುಪಿ ಕೃಷ್ಣ ಮಠದಲ್ಲಿ ಒಂದುಂಟು, ಈ ಪರ್ಯಾಯ ಉತ್ಸವದಲ್ಲಿ ಯಾವುದೋ ಒಂದು ಮಠ ಪರ್ಯಾಯ ಕೂತಿರುತ್ತೆ, ಅವ್ರ ಜೊತೆಗೆ ಪರ್ಯಾಯ ಏಳೋ ಮಠದವರು, ಪರ್ಯಾಯ ಇಲ್ಲದೇ ಇರೋ ಮಠದವರು, ಅವರೂ ಎಲ್ಲ ಸೇರಿಸಿ ಬಡಿಸಿರ್ತಾರೆ. ಅದು ಯಾವ ರೀತಿ ಆಗತ್ತೆ ಅಂದರೆ, ಮಧ್ಯಾಹ್ನ ಚುರು ಆಯಿತು ಅಂತಂದರೆ ರಾತ್ರಿ ತನಕ ನಡೀತಾ ಇರುತ್ತೆ. ಎಷ್ಟೋ ಜನ ಮಧ್ಯಾಹ್ನದ ಊಟ ಮಾಡ್ಕೊಂಡು ಹೋಗಿ ತಿರುಗಾಡಿಕೊಂಡು ಅದನ್ನು ಕರಗಿಸಿಕೊಂಡು ಮತ್ತೆ ರಾತ್ರಿಯೂ ಊಟ ಮಾಡಿ ಹೋಗಿರ್ತಾರೆ. ಆ ತರಹ ಸುಮಾರು 1000 ಜನರಿಗೆ ಊಟ ಆಗುತ್ತೆ. ಅವಾಗೆಲ್ಲ ಮಠದವರೆಲ್ಲ ಸಹಕಾರ ಮಾಡ್ತಾರಲ್ಲ ಬೇರೆ ಮಠದವ್ರಿಗೆ, ಅವ್ರಿಗೊಂದು ಟ್ರೀಟ್ ಇರುತ್ತೆ, ಅವ್ರಿಗೊಂದು ಔತಣ ಪರ್ಯಾಯ ಮಠದಿಂದ. ಆ ತರಹ ಇಷ್ಟು ದಿವಸ ದುಡಿದವರು, 1 ವರ್ಷ ಕಾಲ ನಿರಂತರವಾಗಿ ದುಡಿದವ್ರಿಗೊಂದು ಟ್ರೀಟ್ ಅಂತ ಇರುತ್ತೆ. ಬಹಳ ಚೆನ್ನಾಗಿ ಪ್ರಧಾನ ಪಾತ್ರ ವಹಿಸಿ ಸೇವೆ ಮಾಡಿದವರಿಗೆ ಅಗ್ರಪೂಜೆ. ಅಗ್ರಪೂಜೆ ಅಂದರೆ ಮೊದಲು ಕಾಣಿಕೆ ಯಾರು ಕೊಡಬೇಕು ಅಂತ ಅಷ್ಟೇ. ಏನೋ ಅಗ್ರಪೂಜೆ ಅಂದರೆ ಏನೋ ತುಳಸಿ ಹಾಕಿ ಅಲ್ಲ, ಯಾರಿಗೆ ಮೊದಲು ಸನ್ಮಾನ ಮಾಡಬೇಕು, ಬಂಧುಗಳಲ್ಲಿಯೇ ಯಾರಿಗೆ ಮೊದಲು ಸನ್ಮಾನ ಮಾಡಬೇಕು, ಇದು ಏನು ಮಾಡೋದು. ಸದಸ್ಯಾಗ್ರಂ ಅರ್ಹಣಾರ್ಹಂ ವಿಮೃಚಂತಸ್ತಭಾಸದ, ಯಾರಿಗೆ ಮೊದಲು ಪೂಜೆ ಮಾಡಬೇಕು ಅಂತ.
ಅಪೂಜಯನ್ಮಃ ನಾದ್ಯಗಚ್ಚನ್ನನೈಕಾಂತ್ಯಾತ್ ಸಹದೇವಸ್ತದಾಬ್ರವೀತ್. ನಾದ್ಯಗಚ್ಚನ್ ಯಾರಿಗೆ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಸಹದೇವ ಹೇಳಿದ ಅಂತೆ. ಸಹದೇವ ಯಾರು? ಭೀಮಸೇನನೇ. ಸಹದೇವ ಅಂದರೆ ಜರಾಸಂಧನ ಮಗನೂ ಅಲ್ಲ, ನಕುಲ ಆದಮೇಲೆ ಬರ್ತಾನಲ್ಲ ಆ ಸಹದೇವನೂ ಅಲ್ಲ. ಈ ರಹಸ್ಯವನ್ನು ಆಚಾರ್ಯರು ಓಪನ್ ಮಾಡೋದು. ಸೇನ ಅಂತ, ಸೇನ ಅಂದ್ರೇನು? ಇನ ಅಂದರೆ ಸ್ವಾಮಿ. ಸ್ವಾಮಿಯ ಜೊತೆಗಿರುವವನು ಸೇನ, ಅವನೇ ಇಲ್ಲಿ ಸಹದೇವ. ಸಹದೇವ ಅಂದರೆ ಇಲ್ಲಿ ಭೀಮಸೇನ ಅಂತ ಅರ್ಥ. ಭೀಮಸೇನ ಹೇಳಿದನಂತೆ, ಅರ್ಹತಿ ಶಚ್ಯುತ ಶ್ರೇಷ್ಠ್ಯಂ ಭಗವಾನ್ ಸಾತ್ವತಾಂಪತಿ. ಅದಕ್ಕಿಂತ ಮೊದಲು ಭೀಷ್ಮಾಚಾರ್ಯರು ಹೇಳಿದರು. ಭಾಗವತ ಏನು ಮಾಡಿತ್ತು? ಆ ಅಂಶವನ್ನು ಇಟ್ಟುಕೊಂಡು ಆಮೇಲೆ ಯಾರು ಸಪೋರ್ಟ್ ಮಾಡಿದ್ದು ಅಂತ ಹೇಳಿತ್ತು. ಇದೆಲ್ಲ ಗುಹ್ಯ ಭಾಷೆ. ಸಹದೇವ ಅಂತ ಪ್ರಯೋಗ ಮಾಡಿದ್ರು ವೇದವ್ಯಾಸರು. ಏನು ಸಹದೇವ ಅಂದರೆ ಭೀಮಸೇನ ಅಂತ ಆಚಾರ್ಯರು ವ್ಯಾಖ್ಯಾನ ಬರೆದರು. ಯಾಕೆ? ಏಷ ವೈ ದೇವತಾ ಸರ್ವಾಹ ದೇಶ ಕಾಲ ಧನಾದಯ ಯದಾತ್ಮಕಮಿದಂ ವಿಶ್ವಂ ಕೃತವಶ್ಚ ಯದಾತ್ಮಕಃ ಅಗ್ನಿರಾಹುತಯೋ ಮಂತ್ರಃ ಸಾಂಖ್ಯಂ ಯೋಗಶ್ಚ ಯತ್ಪರಃ ಏಕ ಏವಾದ್ವಿತೀಯೋತೌ ಐತದಾತ್ಮ್ಯಮಿದಂ ಜಗತ್. ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಬೇಕು. ಯಾಕೆ ಗೊತ್ತೋ? ಏಷ ವೈ ದೇವತಾ ಸರ್ವಾಹ, ಎಲ್ಲ ದೇವತೆಗಳ ಒಳಗಡೆ ಅಂತರ್ಯಾಮಿಯಾಗಿರುವವನು ಇವನು. ದೇಶಕಾಲ ಧನಾದಯ, ದೇಶ ಕಾಲ ಸಂಪತ್ತು ಇದರೊಳಗಡೆ ಇವನಿದ್ದಾನೆ. ಯದಾತ್ಮಕಮಿದಂ ವಿಶ್ವಂ, ಇವನೇ ಎಲ್ಲದರ ಅಂತರ್ಯಾಮಿ. ಕೃತವಶ್ಚ ಯದಾತ್ಮಕಃ, ಪುಟ್ಟ ಪುಟ್ಟ ಯಾಗಗಳು ಸೇರಿ ದೊಡ್ಡ ಯಾಗ ಆಗೋದು. ರಾಜಸೂಯ ಯಾಗ ಅಂದರೆ ಒಂದೊಂದು ಪುಟ್ಟ ಪುಟ್ಟ ಇಷ್ಟಿಗಳೆಲ್ಲ ಇರ್ತದೆ. ಈ ದಿವಸ ಇದನ್ನು ಮಾಡಬೇಕು, ಈ ದಿವಸ ಹೀಗೆ ಹೋಮ ಮಾಡಬೇಕು ಅಂತ ಒಂದು ವರ್ಷದ ತನಕ ಮಾಡಿಕೊಂಡು ಬಂದು ಕಡೆಯಲ್ಲಿ ಆ ರಾಜಸೂಯ ಮಹಾಯಾಗ ಆಗೋದು. ಅದರಲ್ಲಿ ಮೂರು ಸವನ ಅಂತ ಇರುತ್ತೆ. ತಥಾಚ ಈ ಕೃತುಗಳು ಯಾರನ್ನು ಹೊಂದಿವೆ? ಪ್ರತಿಯೊಂದು ಕೃತುವಿನಲ್ಲಿ ಆಹುತಿ ಯಾರಿಗೆ? ಅಗ್ನಿ. ಇದೆಲ್ಲವನ್ನೂ ಕೂಡ ದೇವತೆಗಳಿಗೆ ತಲುಪಿಸುವ ಹವ್ಯ ವಾಹನ, ಕೊಟ್ಟ ಹವಿಸ್ಸನ್ನು ತಲುಪಿಸುವ ವಾಹನ ಅವನು. ಆಹುತಯೋ ಮಂತ್ರಾಃ ಸಾಂಖ್ಯಂ ಯೋಗಶ್ಚಯತ್ಪರಃ. ಸಾಂಖ್ಯ ಅಂದರೆ ಜ್ಞಾನ. ಯಜ್ಞದಲ್ಲಿ ನಡು ನಡುವೆ ಮಾತುಕತೆಗಳಾಗ್ತಾ ಇರಬೇಕಂತೆ ತತ್ವಶಾಸ್ತ್ರದ್ದು. ಈ ಮಂತ್ರಕ್ಕೆ ಅರ್ಥ ಹೀಗೆ ಅಂತ ಇವನು ಹೇಳಬೇಕು. ಹೌದು, ಅದಕ್ಕೆ ನನಗೆ ಹೀಗೆ ಅರ್ಥ ಹೊಡೆದಿದೆ ಅಂತ ಇನ್ನೊಬ್ಬ ಹೇಳಬೇಕು. ಅದು ಒಂದು ಜ್ಞಾನ ಕಾರ್ಯ ಜೊತೆಗಾಗೋದು ಅಂದರೆ ಹಾಗೆ. ಅದು ಎರಡೂ ಮಿಕ್ಸಪ್, ಎರಡು ಬೇರೆ ಬೇರೆ ಅಲ್ಲ. ಜ್ಞಾನ ಹಾಗೂ ಕರ್ಮ ಎರಡು ಮಿಕ್ಸಪ್. ಅದರಲ್ಲಿ ಬಾಹ್ಯ ಕರ್ಮಗಳಿದೆಯಲ್ಲ, ಕರ್ಮಗಳಿಂದ ಜ್ಞಾನ ಬರಬೇಕೇ ವಿನಃ ಜ್ಞಾನ ಮಾಡಿದವರು ಕರ್ಮಕ್ಕೆ ಹೋಗೋದಲ್ಲ, ಜ್ಞಾನದಿಂದ ಕರ್ಮಕ್ಕಲ್ಲ. ನಾವೇನು ಅಂದ್ಕೊಳ್ತೇವೆ, ಅವರು ಬಹಳ ತಿಳ್ಕೊಂಡಿದ್ದಾರೆ ಅಂತಂದರೆ ಬಹಳ ಕರ್ಮ ಮಾಡಬೇಕು ಅಂತ. ಬಹಳ ತಿಳ್ಕೊಂಡವ್ರು ಕರ್ಮ ಕಡಿಮೆ ಆಗೋಗುತ್ತೆ. ಯಾಕೆ ಅಂದರೆ ಅವರು ಅದರಲ್ಲಿ ರತ ಆಗಿ ಹೋಗ್ತಾರೆ, ಅದರ ಸೊಗಸನ್ನು ಸೊಬಗನ್ನು ಆಸ್ವಾದನೆ ಮಾಡೋದರಲ್ಲಿ ತೊಡಗಿಬಿಡ್ತಾರೆ. ಹೀಗಾಗಿ ಅಲ್ಲಿ ಸಾಂಖ್ಯ ಅನ್ನೋದು ಇರಬೇಕು. ಮಂತ್ರವನ್ನು ಆಹುತಿ ಕೊಡ್ತಾ ಆಸ್ವಾದನೆ ಮಾಡ್ತಾ ಇರಬೇಕು. ಇನ್ನು ಯೋಗ, ಕ್ರಿಯಾಯೋಗ, ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಏನು ಶಾಸ್ತ್ರದಲ್ಲಿ ಇರ್ತದೆ. ನೀವು ಹೋಮ ಮಾಡಬೇಕಾದ್ರೆ ಹೀಗಿರಬೇಕು, ಇದನ್ನು ಮೃಗಿ ಮುದ್ರೆಯಲ್ಲಿ ಹಾಕಬೇಕು, ನಿಮ್ಮ ಕೈಯನ್ನು ಎದೆ ಮೇಲೆ ಇಟ್ಟುಕೊಂಡು ಆಹುತಿಯನ್ನು ಹಾಕಬೇಕು, ಇತ್ಯಾದಿ ಕ್ರಿಯೆಗಳು. ಇದು ಯೋಗ. ಆ ಮಂತ್ರಗಳು ಬರುತ್ತಲ್ಲ, ಮಂತ್ರಗಳಲ್ಲಿ ಅನೇಕ ಕಾರಿಕಗಳು ಬರುತ್ತೆ. ದಿಪ್ ಪರಿಮೃಜ್ಯ, ಎರಡು ಬಾರಿ ಕೈ ತೊಳ್ಕೊಂಡು, ಅದನ್ನು ಹೇಳೋ ಅಗತ್ಯ ಇಲ್ಲ, ಮಾಡಬೇಕಷ್ಟೇ. ನೀವು ಈ ಹೆಣ್ಣುಮಕ್ಕಳು ಹೊಸದಾಗಿ ಇದ್ರ ಪ್ರಯೋಗ ಮಾಡ್ತಿರ್ತಾರೆ, ಅಡುಗೆಯ ಪ್ರಯೋಗ, ಎರಡು ಚಮಚ ಉಪ್ಪು ಹಾಕಿ ಅಂತ ಹೇಳ್ತಾರೆ ಅವರು, ಇಲ್ಲ ಹಾಕ್ತಾರೆ ಅಷ್ಟೆ. ಹಾಗೆ ಇದು ದಿಪ್ ಪರಿಮೃಜ್ಯ ಅಷ್ಟೆ, ಎರಡು ಬಾರಿ ತೊಳೆದು ಅದು ನೀವು ಹೇಳಬೇಕಾಗಿಲ್ಲ.
ಅದು ಇನ್ನೊಂದು ಸಮಸ್ಯೆನೂ ಉಂಟು, ಪುರೋಹಿತರಿಗೆ ಮಂತ್ರವೇ ಹೊರಡಲ್ಲ ಅದನ್ನು ಮಾಡದೆ ಹೋದರೆ. ಉತ್ತಾನಿ ಕೃತ್ಯ ಪಾತ್ರೋತ್ತಾನಂ ಕೃತ್ವ ಅಂತಲೇ ಹೇಳಿ ಹಿಂಗೆ ಹಾಗೆ ಹಾಕ್ಬೋದು ಅದು. ಪಾತ್ರಂ ನಿಬ್ಜಂ ಕೃತ್ವ ತುಂತ ಇದು ಹಾಕ್ಬೋದು, ಅವಾಗ ಬೇರೆ ಯಾವುದಾದ್ರೂ ಮಂತ್ರ ಹೇಳ್ಬೋದು. ಶ್ರಾದ್ದದಲ್ಲೆಲ್ಲ ಬರೋದಲ್ಲ, ಪಾತ್ರಂ ನಿಬ್ಜಂ ಕೃತ್ವ ಉತ್ತಾನಿ ಕೃತ್ಯ ಹೇಳಬೇಕಾಗಿಲ್ಲ, ಸುಮ್ಮನೆ ಹಿಂಗಿಟ್ಟರಾಯ್ತು ಅದನ್ನು. ಆ ಟೈಮಲ್ಲಿ ಬೇರೆ ಚಿಂತನೆ ಮಾಡಬಹುದು. ಅದು ಜಯಂತ ಭಟ್ಟನ ಕಾರಿಕೆ, ಪೌರೋಹಿತ್ಯದಲ್ಲಿ ಏನೇನು ಕ್ರಿಯೆಗಳು ಬರ್ತದಲ್ಲ ಜಯಂತ ಭಟ್ಟನ ಕಾರಿಕೆ. ಅದನ್ನು ಹಾಗೆ ಹೇಳಿದ್ರೆ ಚಂದ ಅದು ಇರಲಿ. ಯಾಕೆ ಹೇಳಿದೆ ಅಂತಂದರೆ, ಸಾಂಖ್ಯ ಮತ್ತು ಯೋಗ ಇದಕ್ಕಿರೋದು, ಕ್ರಿಯೆ ಯಾವುದಕ್ಕಿರೋದು, ಚಿಂತನೆಗಿರೋದು. ಚಿಂತನೆ ಮಾಡಿದ ಮೇಲೆ ಕ್ರಿಯೆಗೆ ಹೋಗಬೇಕಾಗಿಲ್ಲ, ಕ್ರಿಯೆಯಿಂದ ಚಿಂತನೆಗೆ ಹೋಗಬೇಕು. ಇದು ಸಹಜವಾದ ದಾರಿ. ತಂತ್ರಶಾಸ್ತ್ರ ಅರ್ಥ ಮಾಡ್ಕೊಳ್ಬೇಕು, ದೇವಾಲಯದಲ್ಲಿ ಪೂಜೆ ಮಾಡಬೇಕು, ದೇವಾಲಯದ ಕ್ರಿಯೆಗಳೆಲ್ಲ. ದೇವಾಲಯದ ಕ್ರಿಯೆ ಅನ್ನೋದು ಜ್ಞಾನದ ಕಡೆ ಕರ್ಕೊಂಡು ಹೋಗಬೇಕು, ಕ್ರಿಯೆಯಲ್ಲಿ ಎಂಡಾಗಬಾರದು ಅಂತ. ಆ ತರಹ ಆಗ್ತಾ ಇತ್ತಂತೆ. ಏಕ ಇದೆಲ್ಲ ಯಾರಿಂದ ಆಗ್ತಾ ಇದೆಯೋ, ಈ ಕ್ರಿಯೆಗಳೆಲ್ಲ ಯಾರಿಂದ ರೂಪಿಸಲ್ಪಟ್ಟಿದೆಯೋ. ಏಕ ಏವ ದ್ವಿತೀಯೋಸೌ, ಯಾರಿಗಾಗಿ ಈ ಕ್ರಿಯೆಗಳೆಲ್ಲ ಇದೆಯೋ, ಯಾರು ಸರ್ವೋತ್ತಮನಾಗಿದ್ದಾನೋ, ಐತದಾತ್ಮ್ಯಮಿದಂ ಜಗತ್, ಅವನಿಗೆ ಸಂಬಂಧಪಟ್ಟ ಪ್ರಪಂಚ ಇದು. ಅಗ್ನಿನಾತ್ಮಾಶ್ರಯಸ್ಸಭ್ಯಾ ಸೃಜತ್ಯವತಿ ಹಂತ್ಯಜ ವಿವಿಧಾನೀಹ ಕರ್ಮಾಣಿ ಜನಯನ್ಯನಪೇಕ್ಷೆಯ. ಅಗ್ನಿಯ ಮೂಲಕವಾಗಿ ಈ ಜಗತ್ತಿಗೆ ಒಂದು ಚಲನೆಯನ್ನು ನೀಡುವವ, ತನ್ನ ಒಳಗಡೆ ತಾನೇ ಪ್ರಧಾನವಾಗಿ ನೆಲೆಗೊಂಡವ, ಸಭ್ಯರು ಯಾರಿದ್ದಾರೆ ಅವರೆಲ್ಲರಲ್ಲಿ ಇದ್ದು ಯಜ್ಞದ ಯಶಸ್ಸಿಗೆ ಕಾರಣನಾಗುವವ, ಯಾರು ಈ ಪ್ರಪಂಚವನ್ನು ನಿಯಮನ ಮಾಡ್ತಾನೋ, ಆ ನಿಯಮನವನ್ನು ಕಾಲದ ಮೂಲಕ ಯಜ್ಞಕ್ಕೆ ಅಳವಡಿಸಿರ್ತಾನೋ, ಈ ಕಾಲದಲ್ಲಿ ಯಜ್ಞ ಮಾಡಬೇಕು ಅಂತ ಇರುತ್ತೆ. ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಹೇಳಿದ್ದದು, ಅವಾಗ ಮಾರ್ಗಶೀರ್ಷದಿಂದ ಶುರು ಮಾಡ್ತಾ ಇದ್ರಂತೆ. ಇವಾಗ ಚೈತ್ರ ವೈಶಾಖ ಅಂತ, ಇವಾಗ ಮಾರ್ಗಶೀರ್ಷದಿಂದ ಶುರು. ವೇದದಲ್ಲಿ ಅದನ್ನು ಆಗ್ರಹಾಯಣ ಅಂತಾರೆ, ಮೊದಲ ಮಾಸ ಅಂತ. ಆಗ್ರಹಾಯಣ ಅಂದರೆ ವರ್ಷದ ಮೊದಲ ಮಾಸ. ಈಗ ಅದು ಚೈತ್ರ ಆಗೋಗಿದೆ, ಚೈತ್ರ ವೈಶಾಖ. ಚಿತ್ರ ನಕ್ಷತ್ರ ಯೋಗ ಇದ್ದು ಚೈತ್ರ. ಯಾವ ಹುಣ್ಣಿಮೆಯಲ್ಲಿ ಚಿತ್ರ ನಕ್ಷತ್ರ ಯೋಗ ಇರ್ತದೋ ಅದು ಚೈತ್ರ, ಯಾವ ಹುಣ್ಣಿಮೆಯಲ್ಲಿ ವಿಶಾಖ ನಕ್ಷತ್ರದ ಯೋಗ ಇರ್ತದೋ ಅದು ವೈಶಾಖ. ಹಾಗೆ ಮಘ ನಕ್ಷತ್ರದ ಯೋಗ ಇದ್ದರೆ ಮಾಘ. ಹಾಗೆ ಇದು ಬದಲಾಗಿದೆ ಕಾಲ, ಅದಕ್ಕೆ ಕಲಯತಾಮಹಂ ಅಂತ ಹೇಳಿದ್ದು. ಕಾಲ ಬದಲಾಗ್ತಾ ಇರುತ್ತೆ, ಮಳೆಗಾಲ ಚಳಿಗಾಲ ಅದು ಕೂಡ ನಿಧಾನವಾಗಿ ಸರಿದುಕೊಂಡು ಬರ್ತಾ ಇರುತ್ತೆ. ನಾವು ಚಿಕ್ಕಂದಿನಲ್ಲಿ ಮಳೆಗಾಲ ಎಲ್ಲಿ ಶುರು ಆಗ್ತಾ ಇರುತ್ತೆ ಅಲ್ಲೇ ಶುರು ಆಗಲ್ಲ, ಮುಂದೆ ಹೋಗುತ್ತೆ. ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲಗಳೆಲ್ಲ ಮುಂದೆ ಹೋಗ್ತಾ ಇರುತ್ತೆ, ಅದಕ್ಕನುಗುಣವಾಗಿ ಬೇರೆ ಬೇರೆ ಕ್ರಿಯೆ ನಡೀತಾ ಹೋಗುತ್ತೆ. ಹೀಗಾಗಿ ಆ ಕಾಲಗಳೆಲ್ಲ ಯಾರಿಂದ ಆಗಿದೆಯೋ, ಅದರಲ್ಲಿ ಈ ಪ್ರಪಂಚದಲ್ಲಿ ಆ ಋತುಗಳಿಗೆ ಅನುಗುಣವಾಗಿ ಯಜ್ಞಕ್ಕೆ ಉಪಯುಕ್ತವಾದ ವಸ್ತುಗಳ ಸೃಷ್ಟಿ ಯಾರಿಂದ ಆಗ್ತದೋ, ಈ ಹತೇ ಯದ ಯಂತರವಂ ಶ್ರೇಯೋಧರಮಾದಿ ಲಕ್ಷಣಂ ತಸ್ಮಾತ್ ಕೃಷ್ಣಾಯ ಮಹತೆ ದೀಯತಾಂ ಪರಮಾರ್ಹಣಂ. ಯಾರಿಂದ ಧರ್ಮಾದಿಗಳು ಹೀಗೆ ರೂಪಿಸಲ್ಪಟ್ಟಿದೆಯೋ ಅಂತಹ ಕೃಷ್ಣನಿಗೆ ಮೊದಲ ಪೂಜೆ ಸಲ್ಲಬೇಕಲ್ವೇ ಅಂದ್ರಂತೆ. ಏವಂಚೇತ್ ಸರ್ವಭೂತಾನಾಂ ಆತ್ಮನಶ್ಚಾರ್ಹಣಂ ಭವೇತ್. ಈ ದೇವರಿಗೆ ಪೂಜೆ ಮಾಡಿದರೆ ಎಲ್ಲರಿಗೂ ಪೂಜೆ ಸಂದ ಹಾಗೆ, ಅದು ಮುಖ್ಯ. ದೇವರಿಗೆ ಪೂಜೆ ಸಂದರೆ ಎಲ್ಲರಿಗೂ ಸಂದ ಹಾಗೆ. ಅಂತರ್ಯಾಮಿ, ಅಂತರ್ಯಾಮಿಯ ಬಗ್ಗೆ ನಾವು ಲಕ್ಷ್ಯ ಇಡಬೇಕು. ಹೀಗಾಗಿ ಆ ಅಂತರ್ಯಾಮಿ, ಎಲ್ಲರ ಅಂತರ್ಯಾಮಿ ಇವನು ದೇವರು ಕೃಷ್ಣ, ಅವನಿಗೆ ಪೂಜೆ ಮಾಡೋಣ. ದೇಯಂ ಶಾಂತಾಯ ಪೂರ್ಣಾಯ ದತ್ತಸ್ಯ ಆನಂತ್ಯಮಿಚ್ಛತ. ದಾನ ಮಾಡಿದ್ದು ಎಣೆ ಇರದಂತೆ ಆಗಬೇಕು ಅಂದರೆ ಅಂತರ್ಯಾಮಿ ಕೊಡಬೇಕು. ಆ ಅಂತರ್ಯಾಮಿಯೇ ಇಲ್ಲಿ ಬಹಿರಂಗವಾಗಿದ್ದಾನೆ, ಅವನು ಕೊಡಬೇಕಲ್ವೇ ಅಂತ ಸಹದೇವ ಅಂದ. ಸಹದೇವ ಅಂದರೆ ಇಲ್ಲಿ ಭೀಮಸೇನ. ಶ್ರೀಶುಕ ಉವಾಚ ಇತ್ಯುಕ್ತ್ವಾ ಸಹದೇವೋ ಭೂತ್
तूष्णीं कृष्णानुभाववित् तत्श्रुत्वा तुष्टुस्सर्वे साधु साध्यति सत्तमाः। ಇದನ್ನು ಕೇಳಿ ಎಲ್ಲರೂ ಕೂಡ ಹೌದು ಹೌದು ಅಂದ್ರಂತೆ. ಭೀಷ್ಮಾಚಾರ್ಯರನ್ನು ಕೇಳಿದ, ಭೀಷ್ಮಾಚಾರ್ಯರು ಕೂಡ ಹೇಳಿದರು, ಅದೇ ಹೇಳಿದ್ನಲ್ಲ ಅಲ್ಲಿ ಬ್ರಹ್ಮ ಮೊದಲಾದವರಿದ್ದರು ಯಾಕೆ ಹೇಳಲಿಲ್ಲ, ಯಾಕೆ ಕೇಳಲಿಲ್ಲ ಅವರನ್ನು, ಯಾಕೆ ಅಂದರೆ ಜನರಿಗೆಲ್ಲ ಅವ್ರ ಪರಿಚಯ ಇಲ್ಲ, ಅವ್ರು ಯಾರೋ ಮಾಮೂಲಿ ಓಡಾಡ್ತಾ ಇದ್ದಾರೆ ಅಂತ. ಜ್ಞಾನಿಗಳಾದರೂ ಗೊತ್ತಾಗಲಿಕ್ಕೆ ಅಭ್ಯಾಸ ಬೇಕಲ್ವೇ, ಜನರಿಗೆ ಅವ್ರಿಗೆ ಮಾಮೂಲಿ ಅಪರಿಚಿತ ಜನರ ಥರ ಕಾಣ್ತಾ ಇದ್ರಂತ ಅವರು. ಹೀಗಾಗಿ ಅವನು ಬ್ರಹ್ಮಾದಿಗಳನ್ನು ಕೇಳಲಿಲ್ಲ ಅಂತ ಹೇಳ್ತಾರೆ ಆಚಾರ ತಾತ್ಪರ್ಯ ನಿರ್ಣಯದಲ್ಲಿ. ಆಮೇಲೆ ಕುಲವೃದ್ಧತ್ವ ತಸ್ತತ, ಅವನು ಕುಲವೃದ್ಧ, ಭೀಷ್ಮ ಕುಲದಲ್ಲಿ ಹಿರಿಯ, ಹೀಗಾಗಿ ಅವನನ್ನು ಕೇಳಬೇಕು. ಕೇಳಿದ ಸರಿ, ಅವರಾದರೂ ಯಾಕೆ ಕೃಷ್ಣನಿಗೆ ಹೇಳಿದ್ದು, ಅದೇ ಪರಮಾತ್ಮನ ರೂಪ ತಾನೇ ಗುರುಗಳಾದ ಪರಶುರಾಮ ದೇವರಿಗೆ ಅಂತ ಹೇಳ್ಬೋದಿತ್ತು, ಆಮೇಲೆ ಇದು ವೇದವ್ಯಾಸರಿಗೆ ಅಂತ ಹೇಳ್ಬೋದಿತ್ತು. ಅವಾಗ ಶಿಶುಪಾಲ ಅವರೆಲ್ಲ ಸುಮ್ಮನೆ ಇದ್ದು ಬಿಡ್ತಾ ಇದ್ರು, ಏನು ವಿರೋಧ ಮಾಡ್ತಾ ಇರಲಿಲ್ಲ. ವಿವಾದ ಆಗದೆ ಹೋದರೆ ಪ್ರಸಿದ್ಧಿ ಆಗೋದು ಹೇಗೆ? ವಿವಾದ ಆದರೆ ಪ್ರಸಿದ್ಧ ಆಗಬೇಕು. ನಮ್ಮ ಸ್ವಾಮಿಗಳು ಪೇಜಾವರ ಸ್ವಾಮಿಗಳು, ನಾನು ಮುಂಬೈನಲ್ಲಿ ಸುಮ್ಮನೆ ಪೇಪರ್ ತಗೊಂಡು ನೋಡ್ತಾ ಇದ್ದೆ, ಕೂಡಲೇ ಒಳಗಡೆ ಬಂದು ಗೊತ್ತಾಗಲಿಲ್ಲ, ಸ್ವಾಮಿ ಓದ್ತಾ ಇದ್ದೇನೆ. ಇವರು ಅವರು ಹಾಯ್ ಬೆಂಗಳೂರು ಅಗ್ನಿ ಪತ್ರಿಕೆ ಅದು ರೆಗ್ಯುಲರ್ ಸಾಥಿ ಅವರಿಗೆ, ಓದೋನಿದ್ದ ಸ್ವಾಮಿಗಳು ಬಂದರು, ಏನು ಮಾಡ್ತಾ ಇದ್ದೀವಿ, ಇವರು ಓದ್ಲಿಕ್ಕೆ ಹೊರಟಿದ್ದೆ ಓದ್ಲಿಕ್ಕೆ ಆಗಲಿಲ್ಲ ನೀವು ಬಂದ್ರಲ್ಲ, ಸರಿ ಏನಿದೆ ಅದರಲ್ಲಿ ಅಂತ ಅವ್ರನ್ನೇ ಕೇಳಿದೆ. ಏನು ಸ್ವಾರಸ್ಯ ಇಲ್ಲ, ಯಾಕೆ ನಾನು ಬೈದೇ ಇಲ್ಲ ಅಂತಂದರೆ, ಏನು ಸ್ವಾರಸ್ಯ ಇಲ್ಲ ಅಂದರು ಪೇಪರಲ್ಲಿ, ಯಾಕೆ ನಾನು ಬೈದೇ ಇಲ್ಲ, ಬೈದ್ರೆ ಪ್ರಸಿದ್ಧಿ ಗೊತ್ತು ಅವರಿಗೆ, ನನ್ನ ನರಪೇತಲ ಅಂತ ಬೈದಿದ್ದಾರೆ ಖುಷಿ ಅವರಿಗೆ. ಒಬ್ಬರು ಹೀಗೆ ಅವ್ರನ್ನ ನೋಡಿದ್ರೆ ಒಳಗಡೆಯಿಂದ ವಿಪರೀತ ಅಸಮಾಧಾನ ಇತ್ತು, ಸ್ವಾಮಿಗಳನ್ನ ನೋಡ್ತಾ ಇದ್ರು. ಅವರು ಒಂದು ಫಿಲಮ್ ಬರ್ತಾ ಇದೆ ಅಂದರು, ಯಾಕೆಂದ್ರೆ ನನಗೆ ಸಿಟ್ಟು ಬರೆಸ್ಬೇಕು ಅಂತ, ಒಂದು ಫಿಲಮ್ ಬರ್ತಾ ಇದೆ. ಹಾಂ, ಏನು ಆ ಫಿಲಮಲ್ಲಿ ವಿಶೇಷ? ಏನಿಲ್ಲ, ನಿಮ್ಮ ಗುರುಗಳಿದ್ದಾರಲ್ಲ ಅಪೇದಾರ ಸ್ವಾಮಿಗಳು, ಅವರ ಪಾತ್ರವನ್ನು ಇಮಿಟೇಟ್ ಮಾಡುವ ಒಂದು ಪಾತ್ರ ಇದೆ ಅದರಲ್ಲಿ. ಹೌದಾ, ಮೊದಲು ಸ್ವಾಮಿಗಳು ನೋಡಿ ಸಂತೋಷ ಪಡ್ತಾರೆ, ಬೇಗ ಬರಲಿ ಆ ಫಿಲಮ್ ಅಂತಂದೆ. ಅದು ಅವರಿಗೆ ಶಾಕು. ನಾನು ಹೇಳಿದೆ, ವಿರೋಧಿಗಳನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳುವ, ಬೈಗುಳವನ್ನು ಎಂಜಾಯ್ ಮಾಡುವ ಸನ್ಯಾಸಿ ಅಂದರೆ ಅವರೊಬ್ಬರೇ, ನಮಗೆ ಅವರು ಆದರ್ಶ ಆಗಬೇಕು. ನೆಗೆಟಿವ್ ಕಾಮೆಂಟ್ಸಿಗೆ ಕಾಯ್ತಾ ಇರಬೇಕು, ನೆಗೆಟಿವ್ ಕಮೆಂಟ್ಸ್ ಯಾರೂ ಮಾಡಲಿಲ್ಲ ಅಂದರೆ ನಮ್ಮ ಬಗ್ಗೆ ಸೀರಿಯಸ್ ಆಗಿಲ್ಲ ಅಂತ ಅರ್ಥ. ಹೀಗಾಗಿ ಅವರು ಎಂಜಾಯ್ ಮಾಡ್ತಾ ಇದ್ರು ಅಂತ. ಹಾಗೆ ವಿವಾದಸ್ಯ ಕ್ರಮೇಚ್ಛಯ ಅವಿವಾದೇ ನ ಪ್ರಸಿದ್ಧಿ, ವಿವಾದ ಇಲ್ಲದೆ ಹೋದರೆ ಪ್ರಸಿದ್ಧಿಯೇ ಬರಲ್ಲ, ವಿವಾದ ಇರಬೇಕು ಪ್ರಸಿದ್ಧಿ ಇರುತ್ತೆ. ಹೀಗಾಗಿ ಭೀಷ್ಮಾಚಾರ್ಯರು ವಿವಾದ ಆಗಲಿ ಅಂತ ಹೇಳಿ ಕೃಷ್ಣನನ್ನು ಕುರಿತು ಹೇಳಿದರು. ಇಲ್ಲಾಂದರೆ ಈ ಎರಡು ರೂಪವನ್ನು ಹೇಳಿದರೆ ವಿಪ್ರತ್ವನ್ನ ವಿರುದ್ಧಂತೆ, ಬ್ರಾಹ್ಮಣರು ಪೂಜೆ ಮಾಡ್ಕೊಳ್ಳಿ ಬಿಡಿ ಅಂತ ಬಿಟ್ಬಿಡ್ತಾ ಇದ್ರು. ಪರಶುರಾಮ ದೇವರಿಗೆ ಹೇಳಿದ್ರು ಅಷ್ಟೇ, ವೇದವ್ಯಾಸರಿಗೆ ಹೇಳಿದ್ರು ಅಷ್ಟೇ, ಮುದುಕರು ಪೂಜೆ ಮಾಡಲಿ ಬಿಡಿ ಏನು ಬಿಡ್ತಾ ಇದ್ರು. ಕೃಷ್ಣನಿಗೆ ಹೇಳಿತಲ್ಲ ಎಲ್ಲರೂ ಸೆಟದ ನಿಂತರು, ದುರ್ಯೋಧನಾದಿಗಳಿಗೆ ಅದೂ ಕೂಡ ಸಿಟ್ಟು ಆಯಿತು. ಕೃಷ್ಣನಿಗೆ ಮಾಡಿಬಿಟ್ಟಿದಾರಲ್ಲ, ಶಕ್ತಿ ಇದ್ದಿದ್ರೆ ಮುರಿದು ಬಿಡ್ತಾ ಇದ್ದೆ ಎಂದ ಅವನು. ಅದಕ್ಕೆ ಇಲ್ಲ, ದುರ್ಯೋಧನ ಹೇಳಿದ್ದು ಶಕ್ತಿ ಇದ್ದಿದ್ರೆ ಮುರಿದು ಬಿಡ್ತಾ ಇದ್ದೆ ಅವನ್ನ, ಅದಕ್ಕೆ ಇಲ್ಲವಲ್ಲ. ಇನ್ನು ಶಿಶುಪಾಲ ಮೇಲ್ಗಡೆ ಇದೆ ಗಲಾಟನೆ ಮಾಡ್ತಾ ಇರಲಿಲ್ಲ ಅವಾಗ, ಆಗ ಜನರಲ್ಲಿ ನೆನಪೇ ಉಳಿತಾ ಇರಲಿಲ್ಲ. ಹೀಗಾಗಿ ವಿವಾದಸ್ಯ ಕ್ರಮೇಚ್ಛಯ, ವಿವಾದ ಬರಬೇಕು ಅಂತ ಅವನ ಹೆಸರನ್ನು ಸಜೆಸ್ಟ್ ಮಾಡಿದ್ದಂತೆ ಭೀಷ್ಮಾಚಾರ್ಯರು ಹೇಳೋದು. ಹೀಗೆ ಕೇಳಿದಾಗ ತತ್ಪಾದಾಭವನಿಜ್ಯಾಪ ಶಿರಸಾ ಲೋಕಪಾವನೀ ಸಭಾರ್ಯ ಸಾನುಜಾಮಾತ್ಯ
ಸಕುಡುಂಬೋ ವಹನ್ಮುದ. ಅವನ ಪಾದದ ತೊಳೆದ ನೀರನ್ನು ತಲೆಯ ಮೇಲೆ ಹಾಕಿಕೊಂಡು ಸಂತೋಷಪಟ್ಟ ಅಂತೆ. ಇತ್ತಂ ನಿಚಮ್ಯ ದಮಗೋಚ ಸುತಸ್ವ ಪೀಠ ಉತ್ಥಾಯ ಕೃಷ್ಣ ಗುಣವರ್ಣನ ಜಾತಮನ್ಯು ಉತ್ಕ್ಷಿಪ್ಯ ಬಾಹುಮಿದಮಾಹ ಸದಸ್ಯ ಮರ್ಚಾತ್ ಸಂಶ್ರಾವಯನ್ ಭಗವತೇ ಪರುಚಾಣ್ಯ ಭೀತ. ತಡಿಲಿಕ್ಕಾಗಲಿಲ್ಲ ಶಿಶುಪಾಲನಿಗೆ, ಎದ್ದು ನಿಂತು ಗಟ್ಟಿಯಾಗಿ ಮಾತನಾಡಿದ ಅಂತೆ. ಏನನ್ಕೊಂಡಿದ್ದೀರಾ ಅಂತ ಅವನು ವಾದ. ಅದನ್ನು ನೀವು ಮಹಾಭಾರತ ಸಭಾಪರ್ವದಲ್ಲಿ ಕೇಳಬೇಕು. ಹೌದು ಅಂತ ಅನ್ನಿಸ್ಬಿಡುತ್ತೆ, ಅಷ್ಟು ಚಂದವಾದ ಇದೆ ಅವನು. ಕೃಷ್ಣನಿಗೆ ಯಾಕೆ ಕೊಡಬಾರದು ಅಂತ ವಾದ ಮಾಡ್ತಾನು. ಆಮೇಲೆ ಭೀಷ್ಮಾಚಾರ್ಯ ಉತ್ತರ ಕೊಟ್ಟಾಗ ಓ ಅಂತ. ಮೊದಲು ಕೇವಲ ವಾದವನ್ನು ನೋಡಬೇಕು, ಹೌದು ಅಂತ ಅನ್ನಿಸ್ಬಿಡುತ್ತೆ. ಇರಲಿ, ಇಲ್ಲಿ ಏನಿದೆ, ಇಲ್ಲಿ ಅಷ್ಟು ಡೀಪಾಗಿ ಹೋಗಿಲ್ಲ, ಒಂಥರ ಸ್ಥೂಲವಾಗಿ ಇದೆ. ಅವನು ಹೇಳ್ತಾನೆ, ಈಚೋ ದುರತ್ಯಯ ಕಾಲ ಇತಿ ಸತ್ಯವತಿ ಶ್ರುತಿ ವೃದ್ಧಾನಾಮಪಿ ಯದ್ ಬುದ್ಧಿ ಬಾಲವಾಕ್ಯೈರ್ ವಿಭಿದ್ಯತೆ. ಏನು ಮಾಡೋದು, ಜನಕ್ಕೆ ಬುದ್ಧಿನೇ ಇಲ್ಲ. ಯಾಕೆ ಜನಕ್ಕೆ ಬುದ್ಧಿ ಇಲ್ಲ, ಇದ್ದಿದ್ರೆ ಇವನು ಪೂಜೆ ಮಾಡ್ತಾ ಇದ್ರ. ವೃದ್ಧಾನಾಮಪಿ ಯದ್ ಬುದ್ಧಿ, ಜ್ಞಾನವೃದ್ಧರು ಅಂತ ತಲೆ ಹಣ್ಣಾಗಿರುತ್ತೆ, ಬುದ್ಧಿ ಹಣ್ಣಾಗಿರೋದಿಲ್ಲ. ಭೀಷ್ಮಾಚಾರ್ಯನ ನೋಡ್ಲಿಲ್ವಾ, ಈ ಮುದುಕ ನೆಟ್ಟಿಗಿಲ್ಲ, ಮದುವೆ ಬೇರೆ ಮಾಡಿಕೊಂಡಿಲ್ಲ, ತಲೆ ಕೆಟ್ಟೋಗಿದೆ ಅಂತ ಶುರು ಮಾಡ್ದ ಅಂತ ಅವನು. ಬಾಲವಾಕ್ಯೇರ್ ವಿಭಿದ್ಯತೆ, ಏನೇನೋ ಮಾತಾಡ್ತಾನೆ, ಅವನು ಬುದ್ಧಿ ನಟ್ಟಿಗೆ ಇಲ್ಲ. ಯೂಯಂ ಪಾತ್ರ ವಿಧಾಂ ಶ್ರೇಷ್ಠ ಮಾಮಂಧ್ವಂ ಬಾಲಭಾಚಿತಂ ಸದಸಸ್ಪತ ಯಸ್ತರವೇ ಕೃಷ್ಣೋ ಯತ್ ಸಮ್ಮತೋರ್ಹಣಿ. ಅಲ್ಲ ಪಾಂಡವರೇ, ನಿಮಗಾದರೂ ಬುದ್ಧಿ ಬೇಡವಾ? ಮಗಳನ್ನು ಕೊಟ್ಟ ಅಧಿಕಾರದಲ್ಲಿ ಹೇಳ್ತಾ ಇದ್ದೇನೆ, ಕೇಳಿ ಬಿಟ್ಬಿಡಿ ಅವನನ್ನು, ಬಿಡಿ ಅವನ್ನ, ಪೂಜೆ ಮಾಡಬೇಡಿ ಅವನಿಗೆ. ತಪೋ ವಿದ್ಯಾ ವ್ರತಧರಾನ್ ಜ್ಞಾನ ವಿಧ್ವಸ್ತ ಕಲ್ಮಚಾನ್ ಪರಮರುಚೀನ್ ಬ್ರಹ್ಮನಿಷ್ಠಾನ್ ಲೋಕಪಾಲಾಂಸ ಪೂಜಿತಾನ್ ಸದಸಸ್ಪತಿ ನತಿವ್ರಜ್ಯ ಗೋಪೋಯಂ ಕುಲಪಾಂಸನಃ ಯಥಾ ಕಾಕಪುರೋಡಾಚಂ ಸಪರ್ಯಾಂ ಕಥಮರ್ಹತಿ. ಇಷ್ಟೆಲ್ಲ ನೆರೆದಿರುವ ಬ್ರಾಹ್ಮಣರು, ವೈದ್ಯರು, ವೃದ್ಧ, ವೈದ್ಯರು ಅಂದರೆ ವಿದ್ಯಾವಂತರು ಅಂತ, ವೈದ್ಯರು, ವೃದ್ಧರು, ಜ್ಞಾನಿಗಳು, ದೇವತೆಗಳು, ನಾಗರು, ಸಿದ್ಧರು, ಯಕ್ಷರು, ಗಂಧರ್ವರು, ಇವರೆಲ್ಲ ನೆರೆದಿರಬೇಕಾದ್ರೆ ಈ ಕುಲಕ್ಕೆ ಎರಡು ಬಗೆದವನನ್ನು ಮಾಡಬಹುದೇ ಪೂಜೆಯನ್ನು? ಕಾಗೆಗೆ ತಗೊಂಡು ಹೋಗಿ ಪುರೋಡಾಶ ಇಡಬಹುದೇ? ವರ್ಣಾಶ್ರಮ ಕುಲಾಪೇತ ಸರ್ವಧರ್ಮ ಬಹಿಷ್ಕೃತ ಸ್ವೈರವರ್ತಿ ಗುಣೈರ್ಹೀನ ಸಪರ್ಯಾಂ ಕಥಮರ್ಹತಿ. ಅಲ್ಲ, ಒಂದು ವರ್ಣ ಉಂಟೆ ಇವನಿಗೆ, ಕುಲ ಉಂಟೆ, ಯಾ ಏನಾದರೂ ಧರ್ಮ ಮಾಡಿದ್ದು ಕಂಡಿದೆಯೇ ನಿಮಗೆ? ಸ್ವೈರವರ್ತಿ ಇಚ್ಛೆ ಬಂದಾಗಿರ್ತಾನೆ. ಗುಣೈರ್ಹೀನ, ಯಾವ ಗುಣ ಇದೆ ಹೇಳಿ, ಇವನು ಯಾಕೆ ಪೂಜೆ ಮಾಡಬೇಕು? ಯಯಾತಿ ನೈತಾಂಹಿಕುಲಂ ಸಪ್ತಂ ಸದ್ಭಿರ್ವಿಗರಹಿತಂ ವೃಥಾ ದಾನರತಂ ಮತ್ತಂ ವೃಥಾ ಪಾನರತಂ ಮತ್ತಂ ಸಪರ್ಯಾಂ ಕಥಮರ್ಹತಿ. ಯಯಾತಿ ಶಾಪ ಕೊಡಲಿಲ್ವಾ, ಯದುವಿನ ಇಡೀ ಕುಲ ರಾಜರಾಗಬಾರದು ಅಂತ? ರಾಜರಾಗಿದ್ದಾರ? ಒಬ್ಬನೇ ಒಬ್ಬ ಚಕ್ರವರ್ತಿ ಬಂದ ಅವನು? ಇಲ್ಲ, ಕಾರ್ತವೀರ್ಯ ಅರ್ಜುನ ಒಬ್ಬ ಚಕ್ರವರ್ತಿ ಬಂದ, ಅದು ದತ್ತಾತ್ರೇಯನ ಅನುಗ್ರಹದಿಂದ. ಇಲ್ಲಾಂದರೆ ಯಾರು ಚಕ್ರವರ್ತಿಗಳಾಗಿದ್ದಾರೆ, ಯಾರು ರಾಜರಾಗಿದ್ದಾರೆ? ವೃಥಾ ಪಾನರತಂ, ಯಾವಾಗಲೂ ಕುಡಿತಾ ಇರ್ತಾನೆ ಇವನು, ಕುಡುಕ, ಅವನು ಪೂಜೆ ಮಾಡ್ತಿರೋ ನೀವು ಅಂದ. ಕೃಷ್ಣ ಕುಡಿದಿದ್ದು ಯಾವಾಗ ನೋಡಿದವನು? ಕುಡಿದಿರಬಹುದು, ಅವನಿಗೇನು ದೋಷ ಅಲ್ಲ, ನಾವು ಕುಡಿಬಾರ್ದಷ್ಟೆ. ಬ್ರಹ್ಮರ್ಚಿತೆ ವಿತಾಂದೇ ತಾನ್ ಹಿತ್ವೈತೆ ಬ್ರಹ್ಮವರ್ಚಸ ಸಮುದ್ರಂ ದುರ್ಗಮಾಶ್ರಿತ್ಯ ಬಾಧಂತೆ ದಸ್ಯವ ಪ್ರಜಾ. ನೋಡಿ, ಕಳ್ಳರು ಯಾದವರು, ದರೋಡೆಕೋರರು, ಭಯ ಇಲ್ಲದೆ ಹೋದರೆ ಸಮುದ್ರದ ಪದ್ದಲ್ಲಿ ಯಾಕೆ ಹೋಗ್ತಾ ಇದ್ರು? ಈ ವೇದ ಋಷಿಗಳು ನೆಲೆಸಿದ್ದ ಈ ಭೂಮಿಯನ್ನು ಬಿಟ್ಟು ಸಮುದ್ರದ ಮಧ್ಯಕ್ಕೆ ಹೋಗೋದೇನು ಅಂತ ವಾದ ಮಾಡ್ದ. ಆದ್ದರಿಂದ ಕಳ್ಳರ ತರಹ ಎಲ್ಲೋ ಅಡ್ಕೊಂಡಿದ್ದಾರೆ, ಅವ್ರಿಗೇನು ಪೂಜೆ ಮಾಡೋದು, ಸರಿಯಲ್ಲ ಇದು ಅಂತಂದ. ಹೀಗೆ ವಾದವನ್ನು ಅವನು ಮಂಡಿಸಿದ್ದಕ್ಕೆ ಮುಗಿಸ್ತಾ ಇದ್ದಾನೆ. ಒಂದು ನಿಮಿಷ ಜಾಸ್ತಿ ತೆಗೆದುಕೊಂಡು
ನಾಳೆ ಇದು ಮುಂದುವರಿಯುತ್ತೆ, ಅದೇ ನಂತರ ಏನಾಯಿತು ಅಂತ ಅದನ್ನು ನೋಡೋಣ. ಈ ತನಕ ಏನು ಚಿಂತನೆ ಮಾಡಿದ್ದೇವೆ, ಹೀಗೆ ಚಿಂತಿತನಾದ ಕೃಷ್ಣ ನಮಗೆ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥಿಸೋಣ. ಕೃಷ್ಣಾರ್ಪಣಮಸ್ತು.